ब्रह्मा गुरुर्विष्णु गुरुर्देव महेश्वर गुरुस्साक्षात् परं ब्रह्म तस्मै श्रीगुरवे नमः कस्तूरी तिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुः करे कङ्कणं सर्वाङ्गे हरिचन्दनं सुललितं कण्ठे च मुक्तावली गोपस्त्री परिवेष्टितो विजयते गोपालचूडामणिः वंशी विभूषितकरान्नवनीरदाभात् पीताम्बरावरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रा कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने विदुर उद्धव ಶ್ರೀಕೃಷ್ಣನ ಅವತಾರ ಉಪಸಂಹಾರವಾಗುವುದು ಯದುವಂಶ ನಾಶನವಾಗುವುದು ಅದೆಲ್ಲ ಹೇಳಿ ಬದ್ರಿನಾಥಕ್ಕೆ ಹೊರಟಿದ. ಹೋಗುವಾಗ ಮೈತ್ರೇಯ ಬರ್ತಾನೆ. ಶ್ರೀಕೃಷ್ಣಚಂದ್ರ ತನ್ನ ಕೊನೆಯ ಸಮಯದಲ್ಲಿ ಯಾವ ತತ್ವೋಪದೇಶ ಮಾಡಿದ್ದನೋ ಆ ಸಮಯದಲ್ಲಿ ಮೈತ್ರೇಯ ಇದ್ದ, ಆ ಉಪದೇಶವನ್ನೆಲ್ಲ ಕೇಳಿದ. ಅಷ್ಟೇ ಅಲ್ಲ, ಅವರು ಎರಡು ನನಗೆ ಬದ್ರಿನಾಥಕ್ಕೆ ಹೋಗುವುದಕ್ಕೆ ಹೇಳಿದರು. ಮೈತ್ರೇಯನಿಗೆ ಒಂದು ವಿಶೇಷವಾಗಿ ಹೇಳಿದ್ದರು, ಈ ಉಪದೇಶ ಕರ್ಕೊಂಡು ಹೋಗಿ ವಿದುರನಿಗೆ ಹೇಳಿ ಎಂದು ಮೈತ್ರೇಯನಿಗೆ ಆಜ್ಞೆ ಕೊಟ್ಟರು. ಆದ್ದರಿಂದ ಮೈತ್ರೇಯ ಶ್ರೀಕೃಷ್ಣನ ಆಜ್ಞೆಗೆ ಅನುಗುಣವಾಗಿ ನಿಮ್ಮ ಹತ್ತಿರ ಬರಲಿದ್ದಾನೆ ಹರಿದ್ವಾರ್ನಲ್ಲಿ. ನೀವು ಅಲ್ಲಿ ಹೋಗಿ ಭೇಟಿ ಮಾಡಿ ನಿಮಗೆಲ್ಲ ಹೇಳ್ಕೊಡ್ತಾರೆ. ಇದು ಇನ್ಸ್ಟ್ರಕ್ಷನ್. ಅಂದರೆ ಶ್ರೀಕೃಷ್ಣನಿಗೆ ಕೊನೆಯ ಸಮಯದಲ್ಲಿ ಮೂವರು ಜನರು ನೆನಪಿದ್ದರು, ವಿದುರ, ಮೈತ್ರೇಯ, ವಿದುರ ಐ ಮೀನ್ ಅವಧು ಉದ್ಧವ, ಮೈತ್ರೇಯ, ವಿದುರ. ವಿದುರ ದೂರವಿದ್ದಾನೆ, ಅಲ್ಲಿರಲಿಲ್ಲ. ಅದಕ್ಕಾಗಿ ಇವರಿಬ್ಬರಿಗೆ ಹೇಳಿ, ಇವರಿಗೆ ಉಪದೇಶ ಮಾಡಿ, ಆ ಇಬ್ಬರಲ್ಲಿ ಮೈತ್ರೇಯನಿಗೆ ಮಾತ್ರ ನೀವು ಹೋಗಿ ವಿದುರನಿಗೆ ಹೇಳಿ ಎಂದು ಹೇಳಿದ್ದಾರೆ. ಈಗ ಮೈತ್ರೇಯ ಬರ್ತಾನೆ, ಎಲ್ಲಿ? ಹರಿದ್ವಾರ್ನಲ್ಲಿರ್ತಾನೆ. ವಿದುರ ಹೋಗಿ ಭೇಟಿ ಮಾಡಿ ಪ್ರಶ್ನೆ ಮಾಡ್ತಾನೆ. ಮೊದಲು ಪ್ರಶ್ನೆ ಏನು? ಜನರಿಗೆ ಪರಿಪೂರ್ಣ ಆನಂದ ಸುಖಪ್ರಾಪ್ತಿ ಬೇಕು ಅಂದರೆ ಏನು ಮಾಡಬೇಕು? ಮನುಷ್ಯ ಜೀವನ ಮಾತ್ರ ದುರ್ಲಭ. ಆಧ್ಯಾತ್ಮಿಕ ಸಾಧನಕ್ಕೆ ಮೊದಲನೆಯದು ಬೇಕಾಗಿದ್ದು ವೈರಾಗ್ಯ. ಎಲ್ಲರೂ ಅದೇ ಪ್ರಶ್ನೆ ಮತ್ತೆ ಸಾವಿರ ಸಲ ಹೇಳ್ತಾನೆ ಇರುತ್ತಾರೆ. ವೈರಾಗ್ಯ ಹೇಗೆ ಬರುತ್ತದೆ? ಜಗತ್ತು, ಜಗತ್ತಿನ ಅನುಭವಗಳು, ಪದಾರ್ಥಗಳು ಅನಿತ್ಯ, ಕ್ಷಣಿಕ ಎಂದು ತಿಳ್ಕೊಂಡರೆ ಈ ವಿವೇಕದಿಂದ ವೈರಾಗ್ಯ ತಾನೇ ಬಂದು ಬಿಡ್ತದೆ. ಅದಕ್ಕಾಗಿ ಒಂದು ಪ್ರಶ್ನೆ ಕೇಳ್ತಾನೆ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನ ತೈ ಸುಖಂ ವಾನ್ಯದು ಪಾರಮಂ ವಾ. ಸುಖವು ಬೇಕು ಎಂದು ಜನರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ, ಎಲ್ಲ ಬಗೆಯಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸುಖವು ಮಾತ್ರ ಪರ್ಮನೆಂಟಾಗಿ ಸಿಗ್ತಾ ಇಲ್ಲ. ಒಂದು ಚೂರು ಬಂದಂದು ಬರ್ತಾ ಇದೆ, ಜಾರಿ ಹೋಗ್ತಾ ಇದೆ. ದುಃಖವು ಬಿಡಿಸ್ಕೊಳ್ಳೋಣ ಎಂದು ಪ್ರಯತ್ನ ಮಾಡ್ತಾರೆ, ಅದು ಮಾತ್ರ ಬಿಡುತ್ತಲೇ ಇಲ್ಲ. ಯಾವ ದುಃಖ ಒಂದು ಚೂರು ಬರಬಾರದೆಂದೇ ತುಂಬ ಜೋಪಾನವಾಗಿರ್ತಾರೆ, ದುಃಖ ಬರಬಾರದೆಂದೇ. ಆದರೆ ತಿರುಗಿ ಯಾವುದೋ ಒಂದು ಬಗೆಯಾಗಿ ದುಃಖ ಬಂದೇ ಬಿಡ್ತದೆ. ಸುಖ ಪೂರ್ತಿಯಾಗಿ ಬಿಡುತ್ತಾ ಇಲ್ಲ, ದುಃಖ ಬಂದೇ ಬಿಡ್ತಾ ಇದೆ. ಇದು ಏನು ಜೀವನ? ವಿಂದೇತ ಭೂಯಸ್ತತ ಏವ ದುಃಖಂ. ಇನ್ನೂ ಅದಕ್ಕಿಂತ ಹೆಚ್ಚಿನ ದುಃಖಕ್ಕೆ ಒಳಗಾಗ್ತಾ ಇದ್ದಾನೆ. ಯದತ್ರ ಯುಕ್ತಂ ಭಗವಾನ್ ವದೆನ್ನ. ಆದ್ದರಿಂದ ಇದಕ್ಕೆ ಯಾವುದು ಸರಿಯಾಗಿದೆ? ಏನು ಮಾಡಿದರೆ ಇದು ನನಗೆ ಈ ದುಃಖದಿಂದ ಪಾರಾಗಬಹುದು, ಪರಿಪೂರ್ಣ ಸುಖವನ್ನು ಪಡ್ಕೊಳ್ಳಬಹುದು? ಅದಕ್ಕೆ ಉಪದೇಶ ಮಾಡಿ. ಇಂಥದ್ದು ಕೆಲವು ಪ್ರಶ್ನೆಗಳು ಹೇಳ್ತಾರೆ. ಇನ್ನೊಂದು ಪ್ರಶ್ನೆ ಏನೆಂದರೆ, ಭಗವಂತ ಸಚ್ಚಿದಾನಂದಂ ನಿರ್ಗುಣ ಬ್ರಹ್ಮ ಅದ್ವಿತೀಯ, ಒಬ್ಬನೇ ಅದ್ವಿತೀಯನಿಂದ ಇಷ್ಟೆಲ್ಲ ಜಗತ್ತು, ನಿರ್ಗುಣದಿಂದ ಇಷ್ಟು ಗುಣಗಳೆಲ್ಲ ಹೇಗೆ ಹುಟ್ಟಿತು? ಇಂಥದ್ದು ಪ್ರಶ್ನೆಗಳು ಏನೇನೋ ಕೇಳ್ತಾನೆ. ಇದೆಲ್ಲ ಸ್ವಲ್ಪ ವೇದಾಂತ ಪ್ರಶ್ನೆಗಳು. ಅವುಗಳಿಗೆ ಇವರು ಅದು ಉಪದೇಶ ಮಾಡ್ತಾನೆ. ಮೊದಲು ಸೃಷ್ಟಿ.
ಸೃಷ್ಟಿಯಲ್ಲಿ ಬಗೆ ಬಗೆ ಪಂಚಭೂತಗಳು, ಸಾತ್ವಿಕ, ರಾಜಸ, ತಾಮಸ, ಅದೆಲ್ಲ ದೊಡ್ಡ ಚರಿತ್ರೆ ಇದೆ. ಒಂದೆರಡು ಮಾತುಗಳಲ್ಲಿ ಮುಗಿಸಿಬಿಡ್ತೀನಿ ನಾನು. ಈ ಸೃಷ್ಟಿ ಆದಾಗ ಅದರಲ್ಲಿ ಹುಟ್ಟಿರುವ ದೇವತರು, ಒಂದೊಂದು ತತ್ವಗಳು, ಅವರೆಲ್ಲರೂ ಭಗವಂತನನ್ನು ಸ್ತುತಿ ಮಾಡ್ತಾರೆ. ಸ್ಥೂಲ ಸೃಷ್ಟಿ, ಸೂಕ್ಷ್ಮ ಸೃಷ್ಟಿ, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮತ್ತೇನು ಜ್ಞಾನೇಂದ್ರಿಯಗಳು, ಅಂತಃಕರಣ, ವಿವಿಧ ಸಮಾಜದಲ್ಲಿರುವ ವರ್ಣಗಳು, ಇವರೆಲ್ಲರೂ ಭಗವಂತನಿಂದಲೇ. ಏಕಾಂತ ಲಾಭಂ ವಚಮೋನುಪುಂಸಾಂ ಇವರೆಲ್ಲರು. ಮತ್ತು ಇದರ ಇನ್ನೂ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ ವೇದಾಂತ ತತ್ವ ಕುರಿತು. ಒಂದು ಏನಂದರೆ, ಒಂದು ಒಳ್ಳೆಯ ಮಾತಿಲ್ಲಿ ಸಪ್ತಮಾಧ್ಯಾಯ 17ನೇ ಶ್ಲೋಕ. ಯಶ್ಚ ಮೂಢತಮೋ ಲೋಕೆ ಯಶ್ಚ ಬುದ್ಧೇ ಪರಂಗತಃ ತಾವಬಹು ಸುಖಮೇದೇತೆ ಕ್ಲಿಶ್ಯತ್ಯಂತರಿತೋ ಜನ. ಇದು ಒಳ್ಳೆಯ ಶ್ಲೋಕ. ಪೂರ್ತಿ ಅತ್ಯಂತ ಮೂಢ. ಮೂಢ ಅಂದರೆ ಏನು? ಏನು ಧರ್ಮ ಗಿರ್ಮ ಗೊತ್ತಿಲ್ಲ ಅವರಿಗೆ. ಯಾವ ಕೆಟ್ಟ ಕೆಲಸ ಮಾಡುವುದಕ್ಕೆ ನಾಚಿಕೆ ಇಲ್ಲ. ಇರುತ್ತಾರ ಕೆಲವರು? ಏನೂ ನಾಚಿಕೆ ಇಲ್ಲ, ಎಲ್ಲ ಮಾಡ್ತಾರೆ. ಸಿಕ್ಕಾಕ್ಕೊಂಡ್ರೆ ಏನಪ್ಪ ಇದು ಮಾಡಿದ್ದೆ ಏನಾಗುತ್ತಾರೆ, ಅವ್ರಿಗೆ ನಾಚಿಕೆನೇ ಇಲ್ಲ. ಎಷ್ಟು ನಾಚಿಕೆ ಇಲ್ಲದೆ ಇದು ತಪ್ಪೆಂದು ಗೊತ್ತು ಮೋಸ ಮಾಡ್ತಾರೆ ದುಷ್ಟರು. ಅದಕ್ಕೆ ಸ್ವಾಮೀಜಿ ಏನು ಪುಸ್ತಕದಲ್ಲಿ ಹೇಳಿದ್ದಾರೆ, ಅದು ಬೈಗಳು ಒಳ್ಳೆಯ ಮಾತು ಗೊತ್ತಿಲ್ಲ, ನಾನು ಹೇಳ್ಬೋದಾರು, ಅದು ಬೈಗಳು ಬಂಡ ಎಂದು ಹೇಳಿದರು ಸ್ವಾಮೀಜಿ ತನ್ನ ಪ್ರವಚನದಲ್ಲಿ. ಎಂದು ಬಂಡ ಅಂದರೆ ಏನು ನಾನು ಕನ್ನಡದಲ್ಲಿ ಗೊತ್ತಿಲ್ಲ, ಏನು ಕೆಟ್ಟದ್ದು ಎಂದು ಇಷ್ಟು ಮಾತ್ರ ಗೊತ್ತು. ಅಂದರೆ ಅಷ್ಟಾದರೂ ಇರಬಹುದು, ನಾಚಿಕೆ ಇಲ್ಲದೆ ಪರಮ ದುಷ್ಟ. ಅವರಿಗೆ ಏನು ದುಃಖ ಇಲ್ಲ, ನಿಶ್ಚಿಂತ. ಒಂದು ಎಮ್ಮೆಗೇನಾದರೂ ದುಃಖ ಇರ್ತದೆ? ನೀವು ಏನೇ ಬೈಯೋ ಅವರಿಗೆ. ಸೊ ಎಮ್ಮೆಗೆ ಏನಿಲ್ಲ, ಅಂಥವನಿಗೆ ಸುಖ ಇರುತ್ತದೆ. ಅಥವಾ ಎಲ್ಲ ಅಭಿಮಾನ ಅಜ್ಞಾನ ಎಲ್ಲ ದಾಟಿ ಬ್ರಹ್ಮಜ್ಞಾನಿ ಆಗಿರುವವನಿಗೆ ಅವನಿಗೆ ಸುಖ ಇರುತ್ತದೆ. ಪೂರ್ತಿ ಎಲ್ಲ ದಾಟಿದವನಿಗೆ ಸುಖ, ಅಥವಾ ಯಾವ ನಾಚಿಕೆ ಇಲ್ಲದೆ ಎಮ್ಮೆ ತರಹ ಮನುಷ್ಯನಿಗೆ ಸುಖ. ಈ ಇಬ್ಬರಿಗೆ ಬಿಟ್ಟು ಮಧ್ಯದಲ್ಲಿರುವ ಮನುಷ್ಯರಿಗೆ ಮಾತ್ರ ತುಂಬ ದುಃಖ ಅಲ್ಲ. ನಾವು ತಪ್ಪು ಮಾಡಬಾರದು ಎಂದು ಜೋಪಾನವಾಗಿರ್ತೀವಿ, ಏನೋ ಸ್ವಲ್ಪ ಆಗಿಬಿಡ್ತದೆ ಅಪ್ಪಿ ತಪ್ಪು. ಅದಕ್ಕೆ ಮಿಕ್ಕ ಜನರೆಲ್ಲ ತೊಂದರೆ ಕೊಡ್ತಾರೆ, ಅಭಿಮಾನ ಮಾಡ್ತಾರೆ, ಅದಕ್ಕೆ ಮಾಡಿದೆ ಇದಕ್ಕೆ ಮಾಡಿದೆ ಅದು. ಇದಕ್ಕಿಂತ ದೊಡ್ಡದು ಮಾಡಿ 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 ಅನ್ಯಾಯ ಮಾಡ್ತಾ ಇದ್ದಾರೆ ಆ ಭಯೋತ್ಪಾದಕರು. ಅವರನ್ನು ಯಾರು ಏನು ಹೇಳಲ್ಲ, ನಮ್ಮನ್ನೇ ಎಲ್ಲರೂ ಹೇಳ್ತಾರೆ ನೋಡಿ. ಈ ಮಧ್ಯೆ ಇರುವವರಿಗೆ ಎಲ್ಲರೂ ಬೈಯುವರೆ, ಮಾಡಿದವರಿಗೆ ಬೈಯುವರೆ, ಮಾಡದಿದ್ದರೆ ಬೈಯುವರೆ ಎಲ್ಲ. ನೀವು ಸುಮ್ಮನೆ ಏಕೆ ಸಹಿಸಿಕೊಂಡಿದ್ದಿ, ಅವರನ್ನು ಹೊಡೆಯಬಹುದಿತ್ತು. ನಿಮಗೆ ಅಪಮಾನ ಮಾಡಿದ, ಇಷ್ಟು ಹೀಗೆ ಹೇಳಿದ, ನೀವು ಸುಮ್ಮನೆ ಏಕೆ, ನೀವು ಹೋಗಿ ಹೊಡೆಯು, ನೀವು ಹೋಗಿ ಬೈಯು ಎಂದು ಹೇಳ್ತಾನೆ. ಓಕೆ ಬಿಡು ಅಂದರೆ ಏಕೆ ಬಿಟ್ಟೆ ಎಂದು ಇವರು ಬೈಯುತ್ತಾರೆ. ಬೈದರೆ ಕಷ್ಟ, ಬೈಯದಿದ್ದರೆ ಕಷ್ಟ, ಹೊಡೆದರೆ ಕಷ್ಟ, ಹೊಡೆದಿದ್ದರೆ ಕಷ್ಟ. ಅವನಿಗೆ ಮಾತ್ರ ಯಾರು ಏನು ಹೇಳಲ್ಲ, ಅವರನ್ನೇ ಪ್ರಶಂಸೆ ಮಾಡ್ತಾರೆ ಅಲ್ಲವೇ. ಭಯೋತ್ಪಾದಕರನ್ನು ಯಾರಾದರೂ ಅರೆಸ್ಟ್ ಮಾಡ್ತಾರೆ, ಗುಂಡಗಳನ್ನು ಯಾರು ಅರೆಸ್ಟ್ ಮಾಡಿದ್ರೆ, ಓ ಅನ್ಯಾಯ ಆಯಿತು, ಅನ್ಯಾಯ ಆಯಿತು ಅಂತ ಅವರೆಲ್ಲರೂ ಬೇಗ ಬಿಡಿಸಿಬಿಟ್ಟು ಹೌಸ್ ಅರೆಸ್ಟ್ ಮಾಡಿ ಅವರಲ್ಲಿಟ್ಟು ಪೊಲೀಸ್ ಬಂದು ಅವರಿಗೆ ಸನ್ಮಾನ ಮಾಡಿ ಆರತಿ ಮಾಡಿ ಅವರಿಗೆಲ್ಲ ರಕ್ಷಣೆ ಮಾಡ್ತದೆ. ಯಾರಿಗೆ? ಗುಂಡಗಳಿಗೆ. ಏಕೆಂದರೆ ಗುಂಡಗಳಿಗೆ ಎಲ್ಲ ಏನು ಚಿಂತೆ ಇಲ್ಲ, ಕಂಸನಿಗೇನಾದರೂ ಚಿಂತೆ ಇದೆ, ನಿಶ್ಚಿಂತವಾಗಿರ್ತಾನೆ. ಎಲ್ಲರೂ ಅರಣ್ಯವನ್ನು ಹೋಗಿ ಹೆದರ್ಕೊಳ್ತಾರೆ, ಇನ್ನು ಅವರಿಗೆ ಪ್ರಶಂಸನೆ ಮಾಡ್ತಾರೆ. ನಾರದ ಬಂದು ಕಂಸನನ್ನು ನೋಡಲಿಕ್ಕೆ ಬರ್ತಾನಂತೆ. ನಿಮ್ಮನ್ನು ನೋಡಲಿಕ್ಕೆ ಬರ್ತಾನ ನಾರದ? ನಿಮ್ಮನ್ನು ನಮ್ಮನ್ನು ನೋಡಲಿಕ್ಕೆ ಬರ್ತಾನ? ಬರಲ್ಲ. ಬರೀ ಅವರನ್ನು ಕಂಸನನ್ನು ನೋಡೋದಕ್ಕೆ ನಾರದ ಅಲ್ಲಿಂದ ಬಂದು ಹೋಗಬೇಕಾ? ಆಕಾಶವಾಣಿ ಬಂದು ಆ ಮೂರ್ಖನಿಗೆ ಆ ದುಷ್ಟನಿಗೆ ಹೇಳಬೇಕಾ, ಇವನ ಎಂಟನೆಯ ಮಗದಿಂದ ನಿಮಗೆ ಆಗುತ್ತದೆ ಎಂದು ಆಕಾಶವಾಣಿ ಬಂದು ಹೇಳಬೇಕು? ನಮಗೇಕೆ ಹೇಳಲ್ಲ ಆಕಾಶವಾಣಿ, ನಾವೆಷ್ಟು ಕಷ್ಟದಲ್ಲಿದ್ದೇವೆ ಅಲ್ಲ. ಮಧ್ಯ ಜನರಿಗೆ ಹೇಳಲ್ಲ, ಆ ದುಷ್ಟ ಜನರನ್ನೇ, ಈ ಎಮ್ಮೆ ಸಮಾನ ಜನರನ್ನೇ ಎಲ್ಲರೂ ಆಧಾರ ಮಾಡ್ತಾರೆ. ಅವರಿಗೆ ನಿಶ್ಚಿಂತ ಇರುತ್ತದೆ, ಎಲ್ಲ ಪಾಪ ಮಾಡ್ತಾನೆ, ಏನಾದರೂ ಬಂದು ಹೌದು ಹೀಗೆ ಮಾಡ್ತೀನಿ ಮಾಡ್ಕೋ ಏನಾದರೂ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಈಗ ಒಂದು ಅವರನ್ನೇ ಹೆದರ್ಕೊಂಡು ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಸಂಜಾಯಿಸಿ ಕೊಟ್ಟು ಅವರಿಗೇನು ಸಂತೋಷಗೊಳಿಸಬೇಕು, ಸಂತುಷ್ಟೀಕರಣ ಹೇಗೆ ಮಾಡಬೇಕು. ಆಯ್ತಪ್ಪ ನಿಮ್ಮ ಇಷ್ಟವಾದ ಮಾಡು, ಆದರೆ ಸ್ವಲ್ಪ ಹೀಗೆ ಮಾಡು ಹಾಗೆ ಮಾಡು, ಅವ್ರನ್ನ ಬೇಡ್ಕೊಂಡು ಬೇಡ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದು ಅಷ್ಟೇ. ಅದಕ್ಕಾಗಿ ನೀನು ಹೇಳ್ತಾನೆ ನೋಡು, ಯಶ್ಚ ಮೂಢತಮನ್ ಲೋಕೆ, ಅತ್ಯಂತ ಮೂಢ ಇರುತ್ತಾರೋ, ಯಶ್ಚ ಬುದ್ಧೇ ಪರಂಗತಃ, ಯಾರು ಪೂರ್ತಿ ಬುದ್ಧಿಯನ್ನೇ ದಾಟಿ ಇರುತ್ತಾರೋ. ಅಂದರೆ ನಾನು, ನನ್ನದು, ಅಭಿಮಾನ, ಅಹಂಕಾರ, ರಾಗ, ದ್ವೇಷ, ಆಸಕ್ತಿಗಳು, ಮೋಹಗಳು ಎಲ್ಲ ದಾಟಿದ್ದಾನೆ. ಅವರು ಮಹನೀಯರು, ಅವರಿಗೆ ದುಃಖ ಇಲ್ಲ. ಅವ್ರಿಗೇನು ತೊಂದರೆ ಕೊಟ್ಟರು ಅವ್ರಿಗೇನು ಆಗಲ್ಲ, ಯಾಕಂದರೆ ನಾನು ನನ್ನದು ಅಭಿಮಾನ ದಾಟಿರುವ. ಇವರಿಗೇನು, ಇವರಿಗೆ ಅದೊಂದೇ ಉಳಿದಿದೆ, ಯಾರೂ ಇಲ್ಲ, ತನ್ನದೊಂದೇ ಎಮ್ಮೆ ಸಮಾನ ಮನುಷ್ಯ. ಇವರಿಬ್ಬರಿಗೆ ಸುಖ, ಮಧ್ಯದಲ್ಲಿರುತ್ತದಲ್ಲ, ಈಗ ಎಲ್ಲರಿಗೆ ಇವರಿಗೆ ತೊಂದರೆ.
ಈಗ ಸಮಾಜದಲ್ಲಿರುವ ಹೆಚ್ಚಿನ ಜನರು ನಾವೆಲ್ಲರೂ ಈ ಮಧ್ಯದಲ್ಲಿದ್ದೇವೆ. ಪೂರ್ತಿ ಈಗ ಏನು ನಾವು ಈ ಪರಿಸ್ಥಿತಿಯಲ್ಲಿರುವಾಗ ನಾವೇನು ಮಾಡಬೇಕು? ಇನ್ನೂ ಪ್ರಯತ್ನಪಟ್ಟು ಕಷ್ಟಪಟ್ಟು ಒಂದು ಜನ್ಮ, ಎರಡು ಜನ್ಮ, ಹತ್ತು ಜನ್ಮ, ಎಷ್ಟು ಜನ್ಮ ಆಗುತ್ತದೋ ಮಾಡ್ತಾ 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 ನಾವು ಮನಸ್ಸು ದಾಟಿ ಹೋಗಿ ಬ್ರಹ್ಮತತ್ವ ಪಡ್ಕೊಂಡು ಪರಮಾತ್ಮನನ್ನು ಪಡ್ಕೊಳ್ಳಬೇಕು, ಜ್ಞಾನಿ ಆಗಬೇಕು, ಬ್ರಹ್ಮಜ್ಞಾನಿ. ಅದೊಂದೇ ದಾರಿ. ಅಬ್ಬ ಇದೆಲ್ಲ ಕಷ್ಟವಾಗ್ತಾ ಇದೆ ಆಧ್ಯಾತ್ಮಿಕ ಸಾಧನ, ನಾವು ಎಮ್ಮೆ ಹಾಗೆ ಏಕೆ ಇರಬಾರದು ಅಂದರೆ ಅದು ನಿಮ್ಮಿಂದ ಆಗಲ್ಲ. ಟ್ರೈ ಬೇಕಾದರೆ ಪ್ರಯತ್ನ ಮಾಡಿ ನೋಡ್ಕೊ, ಆಗಲ್ಲ. ನೀವು ಎಷ್ಟೇ ಪ್ರಯತ್ನ ಮಾಡು ಆಗಲ್ಲ. ಅವ್ರು ಮಾಡ್ತಾರೆ, ಅವ್ರಿಗೇನು ಪೂರ್ವಜನ್ಮ ಸಿದ್ಧಿ ಇದೆ. ಅಷ್ಟ ಸಿದ್ಧಿಗಳಿಗಿಂತ ಹೆಚ್ಚಿನ ಸಿದ್ಧಿ ಅದೊಂದು ದೊಡ್ಡ ಸಿದ್ಧಿ. ಎಮ್ಮೆ ಆಗಿರುವುದು ಸಿದ್ಧಿ ಅವನಿಗೆ, ಏನಿಲ್ಲ, ನಿಶ್ಚಿಂತವಾಗಿರ್ತಾನೆ ಅಲ್ಲವೇ. ದುಷ್ಟನನ್ನು ನೋಡಿ ಭಗವಂತನು ಹೆದರ್ಕೊಳ್ತಾನಂತೆ. ಯಾರು? ನಮ್ಮ ತಾಯಿ. ನಮ್ಮ ತಾಯಿ ಹೇಳುತ್ತಿದ್ದಳು, ದುಷ್ಟನನ್ನು ನೋಡಿ ಭಗವಂತ ಹೆದರ್ಕೊಳ್ತಾನೆ, ಋಷಿಗಳು ಹೆದರ್ಕೊಳ್ತಾರೆ ದುಷ್ಟನನ್ನು. ಅದಕ್ಕಾಗಿ ಅವರು ಹೇಳಿದ್ದು ಮಾಡಿಬಿಡ್ತಾರೆ ಅನ್ನು ಹಾಗೆ ಇರ್ತಾರೆ. ಹಾಗೆ ಇದು ಇವ್ರ ಗತಿ ನೋಡಿದರು. ಆದ್ದರಿಂದ ನಾವು ಆ ಎಮ್ಮೆ ಹಂತದಲ್ಲಿಲ್ಲ, ನಾವು ದಾಟಿ ಮನುಷ್ಯ ಹಂತಕ್ಕೆ ಬಂದಿದ್ದೇವೆ ಅಷ್ಟೇ. ನಮಗೆಲ್ಲ ದುಃಖಗಳು, ಅಪಮಾನಗಳು, ಕಷ್ಟಗಳು ಭಯಂಕರ, ನಮಗೇ ಹೆಚ್ಚಿನ ದುಃಖ. ಈಗ ಹಿಂದೆ ಹೋಗೋಕ್ಕಾಗಲ್ಲ, ಈಗ ಮುಂದೆ ಹೋಗುವುದು ಒಂದೇ ಒಂದು ದಾರಿ, ಒಂದೇ ಒಂದು ವಿಕಲ್ಪ. ಈಗ ಮುಂದಕ್ಕೆ ಹೋಗೋಣ, ಮುಂದಕ್ಕೆ ಹೋಗೋಣ. ಅದಕ್ಕಾಗಿ ವಿದುರ ಒಳ್ಳೆಯ ಮಾತು ಹೇಳ್ತಾನೆ, ಯಶ್ಚ ಮೂಢತಮೋ ಲೋಕೆ ಯಶ್ಚ ಬುದ್ಧೇ ಪರಂಗತ ತಾವು ಬಹು ಸುಖಮೇಧೇತೆ. ಈ ಇಬ್ಬರಿಗೆ ಮಾತ್ರ ಸುಖ, ಕ್ಲಿಶ್ಯತ್ಯಂತರಿತೋ ಧನಃ. ಈಗ ಮಧ್ಯದಲ್ಲಿದ್ದಾರಲ್ಲ ಇವರಿಗೇ ಎಲ್ಲ ದುಃಖ. ಆ ಒಂದೇ ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿ ಹೇಳಿಬಿಟ್ಟ ನೋಡಿ, ನಮ್ಮ ಗತಿ ಎಲ್ಲರ ಗತಿ ವಿದುರ. ಆದ್ದರಿಂದ ಅರ್ಥಾಭಾವಂ ವಿನಿಶ್ಚಿತ್ಯ ಪ್ರತೀಪಸ್ಯಾಪಿನಾತ್ಮನ ತಾಂಚಾಪಿ ಯಶ್ಮಶ್ಚರಣ. ಆದ್ದರಿಂದ ನಮಗೆ ಗತಿ ಹೀಗಿದೆ, ಈಗ ನಮಗೆ ಶರಣಾಗತಿ ಭಗವಂತನೇ ಗತಿ ಎಂದು ಬೇಡ್ಕೊಳ್ತಾನೆ. ಆದ್ದರಿಂದ ನಿಮಗೆ ಭಗವಂತ ಮೈತ್ರಿಯನಿಗೆ ಹೇಳ್ತಾ ಇದ್ದಾನೆ, ಯಾರು? ನಾ ವಿದುರ. ಭಗವಂತ ಅಂದರೆ ನೀವು ಅತ್ಯಂತ ಪ್ರಿಯವಾದ ಭಕ್ತರು, ಶಿಷ್ಯರು. ನಿಮಗೆ ಎಲ್ಲ ತತ್ವಜ್ಞಾನ ಹೇಳಿಕೊಟ್ಟಿರಬಹುದು, ಅದರಿಂದ ನನಗೂ ಉಪದೇಶ ಮಾಡಿ ಎಂದು ಹೇಳ್ತಾನೆ. ಆವಾಗ ಉಪದೇಶ ಶುರು ಮಾಡ್ತಾನೆ ಮೈತ್ರೇಯ. ಯಾವ ಉಪದೇಶ? ಮೊದಲು ಪರಮಾತ್ಮ ಒಬ್ಬನೇ ಒಬ್ಬನಿದ್ದ, ಅವರಿಗಿಂತ ಬಿಟ್ಟು ಏನಿರಲಿಲ್ಲ. ಆವಾಗ ವಿಷ್ಣು ಒಬ್ಬನೇ ಇದ್ದ, ವಿಷ್ಣುವಿಗೆ ಒಂದು ನಾಭಿ, ನಾಭಿ ಕಮಲ. ಭಗವಂತ ನಾವು ಮಲ್ಕೊಂಡು ಎಷ್ಟೊತ್ತು ಮಲ್ಕೊಳ್ತೀವಿ? ಒಂದು ದಿವಸ ಎಚ್ಚರ ಆಗುತ್ತದಲ್ಲವೇ? ಹಾಗೆ ಪರಮಾತ್ಮ ಅಷ್ಟೇ, ಅಶೇಷ ಮೇಲೆ ನಿಶ್ಚಿಂತವಾಗಿ ಮಲ್ಕೊಳ್ತಾನೆ. ಜಗತ್ತೆಲ್ಲ ತನ್ನಲ್ಲಿ ನುಂಗಿಬಿಟ್ಟು ಮಲ್ಕೊಂಡು ಸುಮ್ಮನೆ ಸ್ವಲ್ಪ ಹೊತ್ತಿಗೆ ನಿದ್ದೆ ಎಚ್ಚರ ಆಗುತ್ತದೆ ಅಲ್ಲವೇ? ಎಚ್ಚರ ಆಗಲ್ಲವ? ನಾವು ಹಾಗೆ ಮಲ್ಕೊಳ್ತೀರ? ಎಷ್ಟು ದಿವಸ ಮಲ್ಕೊಳ್ತೀರ ಹೇಳಿ? ನಿಮಗೆ ಎಷ್ಟು ಸಾಮರ್ಥ್ಯ ಇದೆ ನೋಡೋಣ. ಇವತ್ತು ಮಲ್ಕೊಂಡ್ರೆ ಎಷ್ಟು ದಿವಸ ಹೇಳದೆ ಎಚ್ಚರಗೊಳ್ಳದೆ ನೀವು ಎಷ್ಟು ದಿವಸ ಮಲ್ಕೊಳ್ತೀರಿ ಹೇಳಿ? ಎಷ್ಟು ಗಂಟೆ? ಎರಡು ದಿವಸ? ನಾಲ್ಕು ದಿವಸ? ಹತ್ತು ದಿವಸ? ಆ ಯೋಗ್ಯತೆಯೇ ಇಲ್ಲ ನೋಡಿ. ಕುಂಭಕರ್ಣನ ನೋಡಿ ಕಲಿಯಬೇಕು, ಅದು ನಮ್ಮಿಂದ ಆಗಲ್ಲ. ನೀವು ಕಲಿತುಕೊಂಡ ಪ್ರಯತ್ನ ಮಾಡಿದ್ರೆ ಆಗಲ್ಲ, ಒಂದು ಜನ್ಮಲ್ಲ ಹತ್ತು ಜನ್ಮದಲ್ಲಿ ಆಗಲ್ಲ ನಿಮಗೆ ಅಲ್ಲ, ಆಗಲ್ಲ. ಇದು ರಾತ್ರಿ ಹತ್ತುವರೆ ಮಲ್ಕೊಂಡರೆ ಆ ಇದಕ್ಕೆ ಹೇಳಲೇಬೇಕು. ಇನ್ನೇನು ಮಾಡ್ತೀವಿ ಅಷ್ಟೇ. ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಎಚ್ಚರ ಆಗೇ ಆಗ್ತದೆ, ಒಂದು ಸಲ ಎರಡು ಸಲ ಆಗುತ್ತದೆ. ಮತ್ತೆ ಐದಕ್ಕೆ ಎದ್ದು ಬಿಟ್ಟರೆ ಈಗ ಏನು ಮಾಡಿದ್ರೆ ನಿದ್ದೆ ಬರೋದೇ ಅಲ್ಲ. ಹಾಗೆ ಭಗವಂತ ಹಾಗೆ ಸೃಷ್ಟಿಯೆಲ್ಲ ನುಂಗಿಬಿಟ್ಟು ಮಲ್ಕೊಂಡು ಬಿಟ್ಟ, ಪ್ರಳಯ ಮಾಡಿದ, ಏನೂ ಇಲ್ಲ, ತಾನೊಬ್ಬನೇ ಒಬ್ಬ ಅಖಂಡ ಆನಂದ ಸಚ್ಚಿದಾನಂದ ಸ್ವರೂಪ. ಸ್ವಲ್ಪ ಹೊತ್ತಿಗೆ ಅವರಿಗೆ ತುಂಬ ಹೊತ್ತಾಯಿತು, ಏನೋ ಸ್ವಲ್ಪ ಆಟ ಆಡೋಣ, ಏನಾದರೂ ಸೃಷ್ಟಿ ಇದ್ದರೆ ಚೆನ್ನಾಗಿರುತ್ತದಲ್ಲವೇ, ಜೀವರಿರುತ್ತಾರೆ, ಮನುಷ್ಯರಿರುತ್ತಾರೆ, ಏನೋ ಎಲ್ಲ ಜಗತ್ತು ನಡೆಯುತ್ತದೆ, ಆಯಿತು ಒಂದು ಸ್ವಲ್ಪ ಮಾಡೋಣ ಏನು. ಸುಮ್ಮನೆ ಜನರು ಏನೋ ಊಟ ಮಾಡ್ತಾರೆ, ಸ್ವಲ್ಪ ಹೊತ್ತು ಕುರ್ಚಿ ಮೇಲೆ ಕೂತಿರ್ತಾರೆ, ಏನೋ ಸ್ವಲ್ಪ ವಿಶ್ರಾಂತಿ ಮಾಡ್ಕೊಳ್ತಾರೆ, ಸ್ವಲ್ಪ ಸೆಲ್ಫೋನ್ ನೋಡ್ತಾರೆ, ಅದರಲ್ಲಿ ಏನಿಲ್ಲ, ಬೋರ್ ಆಗ್ತದೆ, ಪಕ್ಕಕ್ಕೆ ಇಡ್ತಾರೆ. ಏನು ಮಾಡಬೇಕು ತೋಚಲ್ಲ, ಯಾರಿಗಾದರೂ ಫೋನ್ ಮಾಡೋಣ ಇದು ಯೋಚನೆ ಬರ್ತದೆ. ಯಾರಿಗೆ? ತಕ್ಷಣ ಒತ್ತಿ ಮಾತಾಡ್ತಾರಲ್ವ ಹಾಗೆ, ಅಥವಾ ಯಾರು ಹೊರಗೆ ಹೋಗೋಣ ಏನೋ ಅನಿಸುತ್ತೆ, ಸುಮ್ಮನೆ ಕುಳಿತುಕೊಂಡು ಏನು ಮಾಡಬೇಕು ಹಾಗೆ. ಅವರಿಗೆ ಅಷ್ಟೇ, ಇನ್ನು ಮಲಗಿ ಅನಿಸಿತು, ತುಂಬ ಹೊತ್ತಾಯ್ತಪ್ಪ, ಏನೋ ಸ್ವಲ್ಪ ಜಗತ್ತು ಮಾಡೋಣ ಎಂದು ಅನಿಸಿತು. ಆಯಿತು. ಆವಾಗ ನಾಭಿಯಿಂದ ಬ್ರಹ್ಮದೇವ ಹುಟ್ಟಿದ. ನಭ ಏವ ನಾಭಿಹಿ ಎಂದು ಹೇಳುತ್ತದೆ ಶಾಸ್ತ್ರ. ನಾಭಿ ಅಂದರೆ ಏನು? ನಭ ಅಂದರೆ ಆಕಾಶ. ಆಕಾಶ ಅಂದರೆ ಯಾವುದು? ಜಗತ್ತೆಲ್ಲ ತನ್ನ ಒಳಗೆ ಸೇರಿಕೊಂಡಾಗ ನಮಗೆ ತನಿ ನಿದ್ದೆ ಇರುತ್ತದೆ ನೋಡು, ಆ ತರಹ. ತನಿ ನಿದ್ದೆ ಅಂದರೆ ನಿಜವಾಗಿ ನಿದ್ದೆ ಅಲ್ಲ, ಒಂದು ಯೋಗ ನಿದ್ದೆ ಹೇಳ್ತೀವಿ ಪರಮಾತ್ಮಗೆ. ಯೋಗ ನಿದ್ದೆ ಅಂದರೆ ಅರ್ಥವೇನು? ನಾವು ಎಚ್ಚರದಲ್ಲೇ ಧ್ಯಾನದಲ್ಲಿ ಕುಳಿತಿರುವಾಗ ಒಂದು ಬಗೆಯಾದ ನಿದ್ದೆ ಇರುತ್ತದೆ ನೋಡಿ, ಅಂದರೆ ಯೋಗಿಗಳ ನಿದ್ದೆ.
ಯೋಗ ನಿದ್ರೆ ಅಂದರೆ ಯೋಗಿಗಳ ನಿದ್ದೆ. ಯೋಗಿಗಳ ನಿದ್ದೆ ಅಂದ್ರೇನು? ಅದು ಅಜ್ಞಾನವಿರಲ್ಲ, ಅರಿವಿರುತ್ತದೆ, ಆದರೆ ನಿದ್ದೆ. ಅರಿವಿರುವಾಗ ನಿದ್ದೆ ಏನು? ಹೌದು, ಅದೊಂದೇ, ಅದು ವಿಚಿತ್ರ. ಯೋಗಿಗಳ ನಿದ್ದೆ ಯೋಗ ನಿದ್ರಾ ಎಂದು ಈಗಲೂ ಯೋಗಿಗಳು ಸಾಧನೆ ಮಾಡ್ತಾರೆ, ಯೋಗ ನಿದ್ರೆ ಎಂದು ಹೇಳ್ಕೊಡ್ತಾರೆ. ಒಂದು ಒಂದು ಕೈಂಡ್ ಆಫ್ ಹಿಪ್ನೋಟಿಸಮ್ ಅನ್ನು ಹಾಗೆ. ಹಿಪ್ನೋಟಿಸಮ್ನಲ್ಲಿ ಅರಿವಿರುತ್ತದೆ, ಆದರೆ ಮಲ್ಕೊಂಡು ಹಾಗಿರುತ್ತೆ. ಪ್ರಪಂಚ ಏನು ಅರಿವಿರಲ್ಲ, ತಾನು ಮಾತ್ರ ಎಚ್ಚರದಾಗೆ ಎಚ್ಚರದಲ್ಲಿರುತ್ತಾನೆ. ಪ್ರಪಂಚ ಅರಿವಿಲ್ಲ, ಎಚ್ಚರದಲ್ಲಿರುತ್ತಾನೆ. ಈಗ ಹೇಳ್ತೇನೆ ನೋಡಿ, ಇದು ಚೆನ್ನಾಗಿದೆ ಅಲ್ಲವೇ. ಪ್ರಪಂಚ ಅರಿವಿರಲ್ಲ, ದೇಹದ ಅರಿವಿರಲ್ಲ, ತಾನು ಮಾತ್ರ ಎಚ್ಚರದಲ್ಲಿರುತ್ತಾನೆ. ಅದೊಂದು ಯೋಗ ಸಮಾಧಿ ಸ್ಥಿತಿ, ಯೋಗ ನಿದ್ರಾ, ಯೋಗ ನಿದ್ದೆ ಎಂದು ಹೇಳ್ತಾರೆ. ಹಾಗೆಯೇ ಪರಮಾತ್ಮ ಯೋಗ ನಿದ್ದೆದಲ್ಲಿರುತ್ತಾನೆ. ಪ್ರಪಂಚ ಇಲ್ಲ, ನಾಮರೂಪವಿಲ್ಲ, ಯಾರೂ ಇಲ್ಲ, ತಾನು ಮಾತ್ರ ಅರಿವೇ ಅರಿವು. ಒಂದೇ ಒಂದು ಅರಿವು, ಏನಿಲ್ಲ, ಸುಮ್ಮನೆ ಅರಿವು. ನಾವು ಧ್ಯಾನದಲ್ಲಿ ಕುಳಿತಿದ್ದಾಗ ಕೆಲವೊಮ್ಮೆ ಪ್ರಪಂಚ ಅರಿವು, ದೇಹದ ಅರಿವು ಎಲ್ಲ ಹೋಗುತ್ತದೆ, ಸುಮ್ಮನೆ ತಾವು ಮಾತ್ರ ಎಚ್ಚರದಲ್ಲೇ ಇರ್ತೀವಿ. ನಮಗೆ ಏನು ಗೊತ್ತಾಗಲ್ಲ, ಏನು ನೆನಪು ಆಗಲ್ಲ, ಯೋಚನೆ ಬರಲ್ಲ, ಏನು ಬರಲ್ಲ, ಸುಮ್ಮನೆ ಅರಿವು ಇರುತ್ತೆ. ಯೋಗ ನಿದ್ದೆ ಹಾಗೆಯೇ ಪರಮಾತ್ಮ ಹಾಗೇ ಇದ್ದ. ಇದ್ದು ಒಂದು ಸಲ ಪ್ರಪಂಚ ಮಾಡೋಣ. ಅದರಿಂದ ನಮ್ಮ ಹಾಗೆ ನಮ್ಮ ನಿದ್ದೆಯಲ್ಲಿ ಯಾವುದು ಗೊತ್ತಿಲ್ಲ, ಎಲ್ಲ ಅದೇನಾಗಿಬಿಡ್ತದೆ, ಅರಿವೇ ಹೋಗಿಬಿಡ್ತದೆ. ಹಾಗಲ್ಲ, ಅರಿವು ಹೋಗುವುದು ಪರಮಾತ್ಮಕ್ಕೂ ಯಾವಾಗಲೂ ಇರಲ್ಲ. ಪರಮಾತ್ಮ ಯಾವಾಗಲೂ ಅರಿವಿನ ಸ್ವರೂಪ, ಅರಿವು ಇದ್ದೇ ಇರುತ್ತದೆ. ಅರಿವಿಲ್ಲದ ಸಮಯ ಇಲ್ಲವೇ ಇಲ್ಲ, ಏಕೆ ಅವರ ಸ್ವಭಾವವೇ ಅರಿವು. ಪರಮಾತ್ಮನ ಸ್ವರೂಪವೇ ಅರಿವು, ಅದರಿಂದ ಅರಿವು ಕಲ್ಕೊಳ್ಳಲ್ಲ. ಅವರ ನಿದ್ದೆ ಅಂದರೆ ನಮ್ಮ ಸಮಾಧಿ ಹಾಗೆ, ಅರಿವಿನ ಜೊತೆಗೆ ಏನಿಲ್ಲ ಪ್ರಪಂಚ, ಅದೇ ನಿದ್ದೆ, ಯೋಗ ನಿದ್ದೆ. ಆ ಯೋಗ ನಿದ್ದೆಯಿಂದ ಆ ಯೋಗ ನಿದ್ದೆ ಸ್ಥಿತಿಗೆ ಅವ್ಯಕ್ತ ನಾಭಿ ಹೇಳ್ತೀವಿ. ಅದರಿಂದ ಬ್ರಹ್ಮದೇವ ಹುಟ್ಟಿದ, ತನ್ನ ನಾಭಿಯಿಂದ. ನಾಭಿ ಅಂದರೆ ನಿಜವಾಗಿ ನಾಭಿ ಎಂದೇನಲ್ಲ, ಅಂದರೆ ಅವರ ಅವ್ಯಕ್ತ ಸ್ಥಿತಿಯಿಂದ, ಆ ಅರಿವಿನ ಸ್ಥಿತಿಯಿಂದ ಒಂದು ಬ್ರಹ್ಮದೇವ ಹುಟ್ಟಿದ. ಬ್ರಹ್ಮದೇವ ಹುಟ್ಟಿದಾಗ ಏನು ಸೃಷ್ಟಿ ಇರಲಿಲ್ಲ, ಎಲ್ಲ ಕತ್ತಲೆ ಕತ್ತಲೆ, ಏನಾದರೂ ಇರುತ್ತದೆ, ಏನಿಲ್ಲ, ಸೃಷ್ಟಿಯೇ ಇಲ್ಲ. ನೀವು ನಿದ್ದೆಯಿಂದ ಎಚ್ಚರಗೊಂಡಾಗ ಎಚ್ಚರಗೊಂಡಾಗ ಏನಾಗ್ತದೆ, ಒಂದು ಕ್ಷಣ ಅರಿವಾಗುತ್ತದೆ, ಬಟ್ ಇನ್ನೇನು ಪ್ರಪಂಚ ನಾನು ಏನು ಗೊತ್ತಾಗಲ್ಲ. ಮುಂದಿನ ಕ್ಷಣ ನಾನು ಪ್ರಪಂಚ ಅರಿವು ಬರ್ತದೆ. ಅದಕ್ಕೆ ಮುಂಚೆ ಒಂದು ಚೂರು ಎಚ್ಚರವಾಗುತ್ತದೆ ಹೊರತು ಏನು ಗೊತ್ತಾಗಲ್ಲ, ಒಂದು ಚೂರು. ಅಥವಾ ನಿದ್ದೆ ಹೋಗುವಾಗ ಇರುತ್ತದೆ ನೋಡಿ, ನಿದ್ದೆ ಹೋಗುವಾಗ ನೀವೆಲ್ಲ ಲೈಟ್ ಆಫ್ ಮಾಡ್ತೀರಿ, ಕಣ್ಣು ಮುಚ್ಕೊಳ್ತೀರಿ, ಬಟ್ಟೆಯನ್ನು ಮುಖ ಮೇಲೆ ಎಲ್ಲ ಎಲ್ಲ ಹಾಕ್ಕೊಳ್ತೀರಿ. ಕಣ್ಣು ಮುಚ್ಚಿಕೊಂಡಾಗ ಸ್ವಲ್ಪ ಹೊತ್ತಿಗೆ ಏನೇನೋ ನೆನಪಾಗ್ತದೆ, ಅದು ಇದು ಅಲ್ಲಿ ಯಾರಿದ್ದಾರೆ ಇಲ್ಲಿ, ಅದು ಸ್ವಲ್ಪ ಹೊತ್ತಿಗೆ ಅದು ಹೋಗುತ್ತದೆ. ಅವಾಗೇನಾಗ್ತದೆ, ನಿಮ್ಮ ಕೈಯಲ್ಲಿದೆಯೋ ಗೊತ್ತಾಗಲ್ಲ ಅಲ್ಲವೇ, ಕೈಯಲ್ಲಿಟ್ಟಿದ್ದಿನ ಇಲ್ಲಿಟ್ಟಿದ್ದಿನ ಗೊತ್ತಾಗಲ್ಲ, ಕಾಲಲ್ಲಿದೆಯೋ ಗೊತ್ತಾಗಲ್ಲ, ಎಲ್ಲ ಒಟ್ಟು ಆಗಿ ಒಂದೇ ಒಂದು ಆಗುತ್ತದೆ ಅಲ್ಲವೇ. ಏನೋ ಒಂದು ಅರ್ಧ ನಿದ್ದೆ, ಅರ್ಧ ನಿದ್ದೆ ಅಂದರೆ ಗೊತ್ತಾ, ಅರ್ಧ ನಿದ್ದೆ ಹಾಗಿರುತ್ತದೆ. ಪ್ರಪಂಚ ಯಾವುದು ನೆನಪಾಗಲ್ಲ, ಏನು ಗೊತ್ತಾಗಲ್ಲ, ಏನೋ ಒಂದು ಸ್ವಲ್ಪ ಹೊತ್ತಿಗೆ ಅದು ಹೋಗುತ್ತದೆ. ಆ ಮೊದಲನೇ ಕ್ಷಣ ಇರುತ್ತದೆ ನೋಡಿ, ಅರ್ಧ ನಿದ್ದೆ ಹಾಗೆ. ಎಲ್ಲ ಒಂದು ಅರಿವಿರುತ್ತದೆ, ಯಾವುದು ಗೊತ್ತಾಗಲ್ಲ, ಅರಿವಿರುತ್ತದೆ ಬಟ್ ನಾನು ಇದು ಏನು ಗೊತ್ತಾಗ, ತಾನು ಅಷ್ಟೇ ಗೊತ್ತಾಗ್ತದೆ ಹೊರತು ತನ್ನ ಕೈ ಕಾಲು ಏನು ಗೊತ್ತಾಗಲ್ಲ. ಅದು ಮೊದಲನೇ ಸ್ಥಿತಿ, ಅದು ಹಿರಣ್ಯ ಗರ್ಭಸ್ಥಿತಿ. ಸೃಷ್ಟಿ ಮಾಡುವಾಗ ಆ ಪರಮಾತ್ಮ ಆ ಸ್ಥಿತಿಯ, ಅಂದರೆ ಸುಮ್ಮನೆ ಹೋಲಿಕೆ ನಮ್ಮದೇ ಆಗಿರುತ್ತದೆ ಎಂದು ಅರ್ಥ ಅಲ್ಲ. ನಾವು ಮಲ್ಕೊಂಡುವಾಗ ಈ ಸ್ಥಿತಿ ಸ್ವಲ್ಪ ನಿದ್ದೆ ಇರುತ್ತದೆ, ಎಚ್ಚರಗೊಂಡುವಾಗ ಹಾಗೆ ಆಗುತ್ತದೆ ನೋಡಿ. ನೀವು ಎಚ್ಚರಗೊಳ್ಳುವಾಗ ನೋಡಿ ಹಾಗೆ ಆಗ್ತದೆ. ಎಚ್ಚರಗೊಳ್ಳುವಾಗ ಮೊದಲು ಎಚ್ಚರ ಬರುತ್ತದೆ. ಆ ಮೊದಲನೆಯ ಕ್ಷಣದಲ್ಲಿ ಎಚ್ಚರ ಆಗುತ್ತದೆ ಹೊರತು ನಾನು ಇದು ಪ್ರಪಂಚ ಯಾವುದು ಗೊತ್ತಾಗಲ್ಲ. ಮುಂದಿನ ಕ್ಷಣಕ್ಕೆ ನಿಮ್ಮ ಕೈ ಕಾಲು ಪ್ರಪಂಚ ಎಲ್ಲ ಗೊತ್ತಾಗಿಬಿಡ್ತದೆ. ಮೊದಲು ಒಂದು ಅರಿವಿರುತ್ತದೆ, ಆ ಅರಿವಿನ ಸ್ಥಿತಿ ಹಿರಣ್ಯ ಗರ್ಭ, ಅದು ಬ್ರಹ್ಮದೇವ. ಶಾಸ್ತ್ರದಲ್ಲಿ ಹೇಳಿದ್ದು ಸರಿಯಾಗಿ ನೋಡಿದರೆ ಎಲ್ಲರಿಗೂ ಅರ್ಥವಾಗುವಷ್ಟು ಹೇಳಬಹುದು, ಅದು ಸ್ವಲ್ಪ ನಿಧಾನವಾಗಿ ಕೇಳಬೇಕು, ಇದೆಲ್ಲಕ್ಕೆ ಗುರುಮುಖತಃ ಕೇಳಬೇಕು. ತಾವು ಓದಿಕೊಂಡ್ರೆ ಬ್ರಹ್ಮದೇವ ಅಂತಲೇ ಎಲ್ಲೆಲ್ಲೋ ಹೇಳ್ತಾರೆ, ನಾಭಿ ಹೇಳ್ತಾರೆ, ನಾಭಿ ಏನು, ಪರಮಾತ್ಮ ನಿದ್ದೆಯಲ್ಲಿದ್ದಾರೆ ಅಂದರೆ ಪರಮಾತ್ಮ ಮಲ್ಕೊಳ್ತಾರಾ ಅನಿಸುತ್ತದೆ. ಅದೆಲ್ಲ ಒಂದು ಪ್ರಕ್ರಿಯೆ, ಅದು ಒಂದು ಗುರುಮುಖದಿಂದ ಕೇಳಬೇಕು. ಅವ್ರು ನಿದ್ದೆ ಅಂದರೆ ಏನು ಹೇಳಿದ್ದೀನಿ, ನಾಭಿ ಅಂದರೆ ಏನು ಹೇಳಿದ್ದೀನಿ, ಬ್ರಹ್ಮದೇವ ಅಂದರೆ ಏನು ಹೇಳಿದ್ದೀನಿ, ಮೂರು ಹೇಳಿದ್ದೀನಿ, ಈಗ ಗೊತ್ತಾಯ್ತಲ್ಲ. ಹಾಗೆ ತಿಳ್ಕೊಳ್ಬೇಕು. ಮೊದಲು ಒಂದು ಚೂರು ಅರಿವಾಗ್ತದೆ ನೋಡಿ ಎಚ್ಚರಗೊಂಡಾಗ. ಅದರಲ್ಲಿ ಪ್ರಪಂಚದ ಅರಿವು, ನಾಮರೂಪದ ಅರಿವು ಏನು ಗೊತ್ತಾಗಲ್ಲ, ಡೀಟೇಲ್ ಅರಿವಿಲ್ಲ, ಸುಮ್ಮನೆ ಅರಿವು. ಆ ಅರಿವಿನಿಂದ ಮುಂದಿನ ಕ್ಷಣ ಮಿಕ್ಕ ಪ್ರಪಂಚ ಎಲ್ಲ ಬರುತ್ತದೆ. ಆ ಮೊದಲು ಪ್ರಪಂಚದ ಅರಿವು ಬರುವಕ್ಕೆ ಮುಂಚೆ ಇರುವ ಆ ಸಾಮಾನ್ಯ ಅರಿವಿದಲ್ಲ, ಅವನು ಹಿರಣ್ಯ ಗರ್ಭ, ಅವನನ್ನೇ ಬ್ರಹ್ಮದೇವ ಎಂದು ಹೇಳಿದ್ದೇವೆ. ಅವನು ಎದ್ದು ನಾಭಿ ಕಮಲದಲ್ಲಿ ಕೂತಿದ್ದಾನೆ. ನಾಭಿದಿಂದ ಕಮಲ ಹುಟ್ಟುತ್ತದೆ. ಕಮಲ ಅಂದರೆ ಏನು ಗೊತ್ತಾ, ಕಮಲ ಅಂದರೆ ಶುದ್ಧವಾದ ಸ್ಥಿತಿ. ಕಮಲ ಅಂದರೆ ಮನಸ್ಸು ಇದೆ, ಶುದ್ಧ ಸಾತ್ವಿಕ ನಿರ್ಮಲವಾದ ಮನಸ್ಸಿದೆ.
ಅದಕ್ಕಾಗಿ ಅವರನ್ನು ಜ್ಞಾನಸ್ವರೂಪ ಹೇಳ್ತೀರಿ. ಹಿರಣ್ಯ ಗರ್ಭವನ್ನು ಬ್ರಹ್ಮದೇವನನ್ನು ಶುದ್ಧ ಜ್ಞಾನಸ್ವರೂಪ, ಅದಕ್ಕಾಗಿ ಸರಸ್ವತಿ ಜೊತೆಗೆ. ಸರಸ್ವತಿ ಅಂದರೆ ಬೇರೆ ಏನಲ್ಲ, ತನ್ನ ಜ್ಞಾನಸ್ವರೂಪಕ್ಕೆ ಸರಸ್ವತಿ ಎಂದು ಹೆಸರು. ಅವರಿಬ್ಬರು ಒಂದೇ. ಶಿವನಿಗೆ ಹೇಗೆ ಪಾರ್ವತಿ ಶಿವ ಎರಡು ಅದು ಒಂದೇ, ಅರ್ಧ ಬೇರೆ ಬೇರೆ ಅಲ್ಲ, ಇಬ್ಬರು ಬಿಡಿಬಿಡಿ ಅಲ್ಲ. ಲಕ್ಷ್ಮಿ ಅಷ್ಟೇ ಬೇರೆ ಇಲ್ಲ ಅಲ್ಲವೆ. ಅದಕ್ಕಾಗಿ ಪುರಾಣದಲ್ಲಿ ಹೇಳ್ತಾರೆ, ಹಿರಣ್ಯ ಗರ್ಭನಿಗೆ ಬ್ರಹ್ಮದೇವನಿಗೆ ಸರಸ್ವತಿ ಎಲ್ಲಿರ್ತಾಳೆ, ಬಾಯಿಯಲ್ಲಿರ್ತಾಳಂತೆ. ವಿಷ್ಣುವಿಗೆ ಲಕ್ಷ್ಮಿಯಲ್ಲಿ ಪಕ್ಷಸ್ಥಳದಲ್ಲಿ, ಶಿವನಿಗೆ ಪಾರ್ವತಿಯಲ್ಲಿ ತನ್ನ ಶರೀರದಲ್ಲಿ. ಹೀಗೆ ಅಂದರೆ ಅರ್ಥ ಇದೆಲ್ಲ ನಮಗೆ ಅರ್ಥವಾಗುವಷ್ಟು ಹೇಳಿದ್ದೇ ಹೊರತು ಅವರು ಇಬ್ಬರು ಬೇರೆ ಅಲ್ಲ. ಒಬ್ಬರಿಗೆ ಎರಡು ಹೆಸರುಗಳು, ಅವರೇ ಸ್ತ್ರೀ ರೂಪ ಅವರೇ ಪುರುಷ ರೂಪ, ಎರಡೂ ಒಂದೇ. ಮುಂದೆ ಬರುತ್ತದೆ ಸೃಷ್ಟಿ ಹೇಳೋಣ, ಬ್ರಹ್ಮದೇವ ನಂತರ ಸೃಷ್ಟಿಯಲ್ಲಿ ನಿಮಗೆ ಗೊತ್ತಾಗ್ತದೆ ಎರಡೂ ಒಂದೇ. ಅವರೇ, ಅವರಿನಲ್ಲೇ ಎರಡೂ ಗುಣಗಳಿವೆ, ಎರಡೂ ರೂಪಗಳಿವೆ, ಸ್ತ್ರೀ ರೂಪ ಪುರುಷ ರೂಪ ಎಲ್ಲ ಇದೆ. ಅವನು ಕಮಲದಲ್ಲಿ ಕೂತಿರುತ್ತಾನೆ. ಕಮಲ ಅಂದರೆ ಅತ್ಯಂತ ಶುದ್ಧ ಸಾತ್ವಿಕ, ಪವಿತ್ರವಾದ ಪವಿತ್ರತಾ ಇದೆ. ಮನುಷ್ಯರಲ್ಲಿ ಇರುವಂಥ ರಾಗ ದ್ವೇಷ ಅಭಿಮಾನ ಅಹಂಕಾರ ಯಾವುದಿಲ್ಲ, ಅತ್ಯಂತ ಶುದ್ಧ ರೂಪ, ಅತ್ಯಂತ ಪವಿತ್ರವಾದ. ಇನ್ನೊಂದು ಕಮಲ ಏನಿರುತ್ತದೆ, ರೌಂಡ್ ಆಗಿರುತ್ತದೆ, ಅಂದರೆ ಸೃಷ್ಟಿ ಇಲ್ಲ. ಸೃಷ್ಟಿ ಇಲ್ಲ ಅಂದರೆ ಇನ್ನು ದೇಶ ಕಾಲ ಬಂದಿಲ್ಲ, ಮುಂದೆ ಹಿಂದೆ ಏನೂ ಇಲ್ಲ. ಅದಕ್ಕಾಗಿ ಯಾವ ಸೈಡ್ ನೋಡಿದರೂ ರೌಂಡ್ ಆಗಿರುತ್ತದೆ ಅಲ್ಲವೇ, ಹಿಂದೆ ಮುಂದೆ ಏನೂ ಇಲ್ಲ, ಎಲ್ಲ ರೌಂಡ್ ಆಗಿರುತ್ತದೆ. ಅದಕ್ಕಾಗಿ ಗೋಳಾಕಾರ ಕಮಲ ಆಗಿರುತ್ತಾನೆ. ಆ ಕಮಲದಲ್ಲಿ ಕುಳಿತುಕೊಂಡಾಗ ಏನು ಸೃಷ್ಟಿ ಇಲ್ಲ, ಒಂದು ಅರಿವು. ನಾವು ಎಚ್ಚರಗೊಂಡಾಗ ಒಂದೇ ಅರಿವಿರಿದೆ, ಪ್ರಪಂಚದ ಅರಿವು ಬಂದಿಲ್ಲ. ಆವಾಗ ಏನು ಮಾಡಬೇಕು ಎಂದು ಯೋಚನೆ ಮಾಡ್ತಾನೆ. ಅಷ್ಟರಲ್ಲಿ ಅವನಿಗೊಂದು ಪರಮಾತ್ಮನಿಂದ ಒಂದು ಅಂತಃಪ್ರೇರಣೆ ಆಗುತ್ತದೆ. ಏನೆಂದು ವರ, ತಪಸ್ಸು ಮಾಡೋ ಎಂದು ಹೇಳ್ತಾನೆ. ತಪಃ, ತಪಸ್ಸಂದರೆ ಏನು, ಧ್ಯಾನ. ಲೌಕಿಕರು ಮಾಡುವುದು ತಪಸ್ಸು, ದೇವತರು ಋಷಿಗಳು ಮಹನೀಯರು ಮಾಡುವುದು ತಪಸ್ಸು. ಏನೋ ಗೊತ್ತಾ, ಧ್ಯಾನನೇ ತಪಸ್ಸು, ಜಪವೇ ತಪಸ್ಸು. ಮನಸ್ಸಶ್ಚೇಂದ್ರಿಯಾಣಾಂಚ ಐಕಾಗ್ರ್ಯಂ ಪರಮಂತಪಃ. ಮಹಾಭಾರತ ಹೇಳ್ತದೆ, ಮನಸ್ಸು ಇಂದ್ರಿಯಗಳು ಏಕಾಗ್ರತದಿಂದ ಧ್ಯಾನ ಮಾಡಿದರೆ ಅದೇ ಎಲ್ಲಕ್ಕಿಂತ ದೊಡ್ಡ ತಪಸ್ಸು. ಆ ತಪಸ್ಸು ಮಾಡೋಕ್ಕಾಗ್ತಾ ಇಲ್ಲ ಎಂದು ಉಪವಾಸ ಮಾಡುವುದು, ಏನೇನು ಮಾಡುವುದು, ಭೂಮಿ ಮೇಲೆ ಮಲ್ಕೊಳ್ಳೋದು, ತಣ್ಣೀರು ಸ್ನಾನ ಮಾಡುವುದು, ಇದನ್ನೇ ನಾವು ತಪಸ್ಸು ಹೇಳ್ತಾರೆ ಅಲ್ಲವೇ. ಜನರು ಜಾಗರಣ ಮಾಡುವುದು ಇದು ತಪಸ್ಸು ಹೇಳ್ತಾರೆ. ಅಂದರೆ ಏನು, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಮನಸ್ಸು ಏಕಾಗ್ರವಾದರೆ ಇದು ತಪಸ್ಸು. ಮರೆ ಅಂಥ ಋಷಿಗಳಿಗೇನು, ಧ್ಯಾನ ಮಾಡಿದರೆ ತಪಸ್ಸು, ಅದೇ ತಪಸ್ಸು. ಆಯಾಸವಿಲ್ಲ, ಆಯಾಸವಿಲ್ಲದ ತಪಸ್ಸು. ಮನುಷ್ಯರಿಗೆ ಆಯಾಸ ಪೂರ್ವಕ ತಪಸ್ಸು, ಅವರಿಗೆ ಆಯಾಸವಿಲ್ಲ. ಸುಮ್ಮನೆ ಧ್ಯಾನ ಮಾಡಿದರೆ ಸಾಕು, ಅದೇ ಆಯ್ತು. ಸೃಜನಾತ್ಮಕ ಕ್ರಿಯೇಟಿವ್ ಪೀಪಲ್ಗೆ ಚಿಂತನೆ ತಪಸ್ಸು, ಚಿಂತನ, ಒಳ್ಳೆಯ ಚಿಂತನ. ಕವಿಗಳು ಪಂಡಿತರು ಏನು ಮಾಡ್ತಾರೆ, ಏಕಾಗ್ರತೆ ಯೋಚನೆ ಮಾಡ್ತಾರೆ, ಪದ್ಯಗಳು ಶ್ಲೋಕಗಳು ಬಂದುಬಿಡ್ತವೆ. ಏಕಾಗ್ರದ ಹಾಗೇ ನಿಂತಿದ್ದರೆ ಸಾಕು, ಮನಸ್ಸಿನಲ್ಲಿ ಅದು ತಪಸ್ಸು. ಆ ಏಕಾಗ್ರತದಿಂದ ಯೋಚನೆ ನಡೆಯುತ್ತಾ ಇದೆ ನೋಡಿ, ಧ್ಯಾನ ಚಿಂತನ ಆಗದು ತಪಸ್ಸು. ಆ ತಪಸ್ಸಿನಿಂದ ಶ್ಲೋಕಗಳು ಪದ್ಯಗಳು ಹುಟ್ಟುತ್ತವೆ, ಸೃಷ್ಟಿ. ಇದು ಸೃಷ್ಟಿ. ಕಲಾಕಾರರು ಹಾಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಒಳ್ಳೆಯ ಐಡಿಯಾ ಹೊಳೆಯುತ್ತದೆ, ಏನು ಮಾಡಬೇಕು ಎಂದು ಹಾಗೆ ಏಕಾಗ್ರತದಿಂದ ಯೋಚನೆ ಮಾಡ್ತಾ 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 ಒಂದು ಒಳ್ಳೆಯ ಐಡಿಯಾ ಹೊಳೆಯುತ್ತದೆ. ಐಡಿಯಾಕ್ಕನುಗುಣವಾಗಿ ಪೇಂಟಿಂಗು ಅದು ಮಾಡ್ತಾರೆ, ಸಂಗೀತ ಆದರೂ ಮಾಡ್ತಾರೆ. ಅಂದರೆ ಏನು, ಕಲಾಕಾರರಿಗಾಗಲಿ ಕವಿಗಳಿಗಾಗಲಿ ಸೃಷ್ಟಿ ಮಾಡುವಕ್ಕೆ ಮುಂಚೆ ಒಂದು ಸ್ವಲ್ಪ ಧ್ಯಾನ ಸ್ಥಿತಿಯಲ್ಲಿರ್ತಾರೆ. ಧ್ಯಾನ ಸ್ಥಿತಿ ಎಂದು ಹೊಳೆಯುತ್ತದೆ, ಆ ಹೊಳೆಯುವಿಕೆಗೆ ಅನುಗುಣವಾಗಿ ಸೃಷ್ಟಿ ಮಾಡ್ತಾರೆ. ಹಾಗೆ ಬ್ರಹ್ಮದೇವನು ಸೃಷ್ಟಿ ಮಾಡಬೇಕು, ಮೊದಲು ಧ್ಯಾನ, ಏಕಾಗ್ರದಲ್ಲಿರುತ್ತಾರೆ. ಆ ಧ್ಯಾನದಲ್ಲಿ ಅವರಿಗೆ ಹೊಳೆಯಿತು, ಜ್ಞಾನವೆಲ್ಲ ಹೊಳೆಯಿತು. ಅಂದರೆ ಏನು, ಐಡಿಯಾ ಬಂತು. ಪೇಂಟರ್ಗೆ, ಪೇಂಟಿಂಗ್ ಮಾಡುವವನಿಗೆ, ಪದ್ಯ ಮಾಡುವವನಿಗೆ ಏನು ಮಾಡಬೇಕು ಎಂದು ಕೂತಿದ್ದು ಯೋಚನೆ ಮಾಡ್ತಾ 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 ಸಡನ್ಲಿ ಒಂದು ಐಡಿಯಾ ಹೊಳೆಯುತ್ತದೆ ನೋಡಿ. ಹಾಗೆ ಬ್ರಹ್ಮದೇವನಿಗೆ ಐಡಿಯಾ ಹೊಳೆಯಿತು, ಏನೆಂದು ಸೃಷ್ಟಿ ಹೀಗೆ ಹೀಗಿರಬೇಕು, ಪಂಚಭೂತಗಳು ಇವರು ಎಲ್ಲ ಋಷಿಗಳು, ಎಲ್ಲ ಮರ ಗಿಡಗಳು ಮನುಷ್ಯರು ಏನೇನಾಗಬೇಕೋ ಎಲ್ಲ ಐಡಿಯಾ ಹೊಳೆಯುತ್ತಂತೆ. ಇಷ್ಟು ದೊಡ್ಡ ಬ್ರಹ್ಮಾಂಡದ ಐಡಿಯಾ ಹೊಳೆಯಿತು ಅವರಿಗೆ. ಆ ಐಡಿಯಾ ಹೊಳೆದಿದ್ದನ್ನು ಸೃಷ್ಟಿ ಹೊರಗೆ ಮಾಡ್ತಾನೆ, ಮೊದಲು ಮನಸ್ಸಿನಲ್ಲಿ ಸೃಷ್ಟಿ ಆಗ್ತದೆ, ಅದೇ ಹೊರಗೆ ಪ್ರಕಟಣೆ ಮಾಡ್ತಾನೆ. ಇದು ಸೃಷ್ಟಿ. ನಾವು ಹೇಗೆ ಮಾಡ್ತೀವೋ, ನಮ್ಮ ಜೀವನದಲ್ಲಿ ಏನೋ ಒಂದು ಚೂರು ಇರುತ್ತದೆ ಉದಾಹರಣೆಗಳು, ಇದರ ಸಹಾಯದಿಂದ ಸೃಷ್ಟಿ ಹೇಗೆ ಆಗ್ತದೋ ಅರ್ಥ ಮಾಡಿಕೊಳ್ಳಬೇಕು. ಬ್ರಹ್ಮದೇವನು ಹಾಗೆ ಮಾಡಿದ. ಮೊದಲು ಭಗವಂತನ ಸ್ತುತಿ ಮಾಡಿದ. ಸ್ತುತಿ ಅಂದರೆ ಏನು, ಧ್ಯಾನ. ಭಗವಂತ ಬ್ರಹ್ಮದೇವನ ಮನಸ್ಸು ತನ್ನ ಆತ್ಮಸ್ವರೂಪ, ತನ್ನ ಆತ್ಮಸ್ವರೂಪವೇ ಪರಮಾತ್ಮ. ಆ ಸಾಕ್ಷಿ ಸ್ವರೂಪ ಪರಮಾತ್ಮನನ್ನು ಧ್ಯಾನ ಮಾಡಿದ, ಅದೇ ತಪಸ್ಸು. ಆ ತಪಸ್ಸಾದ ನಂತರ ಅವರಿಗೇನು ಹೊಳೆಯಿತಂದರೆ, ಸೃಷ್ಟಿ ದಶವಿಧ ಸೃಷ್ಟಿ. ದಶವಿಧ ಸೃಷ್ಟಿ ಅಂದರೆ ಪಂಚಭೂತಗಳು, ಇನ್ನೇನು ಮನ್ವಂತರಗಳು, ಕಾಲ. ಮನ್ವಂತರ ಕಾಲ ಗೊತ್ತೇ ಅಲ್ಲವೇ,
ಬ್ರಹ್ಮದೇವನ ಒಂದು ದಿವಸಕ್ಕೆ ಕಲ್ಪ ಎಂದು ಹೇಳ್ತಾರೆ. ನಮಗೆ ಒಂದು ದಿವಸದಲ್ಲಿ 12 ಗಂಟೆಗಳಿರುತ್ತವೆ. ಬ್ರಹ್ಮದೇವನ ಒಂದು ಕಲ್ಪದಲ್ಲಿ 1000 ಏನು ಹೇಳ್ತಾರೆ 1000 ಯುಗಗಳು, ಮಹಾಯುಗಗಳು, ಸಹಸ್ರ ಯುಗ ಪರ್ಯಂತಂ ಭಗವದ್ಗೀತೆ ಹೇಳ್ತದೆ ನೋಡಿ. ಕೃತ, ತ್ರೇತ, ದ್ವಾಪರ, ಕಲಿ ಈ 4 ಸೇರಿಸಿದ್ದರೆ ಮಹಾಯುಗ ಹೇಳ್ತಾರೆ. ಈ ಮಹಾಯುಗಗಳು 1000 ಅಂದರೆ 1000 ನಿಮಿಷಗಳು ಎಂದು ಹೇಳ್ಬೋದು. 1000 ನಿಮಿಷಗಳು, ಒಂದೊಂದಕ್ಕೆ ಒಂದೊಂದು ನಿಮಿಷ. ಈ 1000 ನಿಮಿಷಗಳು ಗಂಟೆಗಳು ಮಾಡಿದರೆ ಎಷ್ಟು ಗಂಟೆಗಳಾಗ್ತವೆ? ನಮಗೆ 12 ಗಂಟೆ ಹೇಗಿರುತ್ತದೋ ಅವರಿಗೆ 1000 ತುಂಡು ಮಾಡಿದರೆ ಏನಾಗ್ತದೆ? 14 ಗಂಟೆಗಳು. 1000 ನಿಮಿಷಗಳನ್ನು 14 ಗಂಟೆಗಳು ಅಂದರೆ ಏನು? ಒಂದೊಂದು ಗಂಟೆಯಲ್ಲಿ 71 ಮಹಾಯುಗಗಳಾಗುತ್ತವೆ. ಕೃತಾತ್ರೇತ ದ್ವಾಪರ ಇದು ನಮ್ಮದು 60 ನಿಮಿಷಕ್ಕೆ ಒಂದು ಗಂಟೆ ಅಲ್ಲವೇ? ನಮ್ಮ ಲೆಕ್ಕ, ನಮ್ಮ ಗಡಿಯಾರ ಬೇರೆ, ಬ್ರಹ್ಮದೇವನ ಗಡಿಯಾರ ದೊಡ್ಡದು. ಆ ಗಡಿಯಾರ ಎಲ್ಲೇ ಸಿಗ್ತದೆ? ಯಾವ ಅಂಗಡಿಯಲ್ಲೇ ಸಿಗಲ್ಲ. ನಮ್ಮ ಪುರಾಣದಲ್ಲೇ ಸ್ವಲ್ಪ ಗೊತ್ತಾಗ್ತದೆ ಹೇಗಿರುತ್ತದೆ ಎಂದು. ವಿದೇಶಿಯರು ಬಗೆ ಗಡಿಯಾರಗಳನ್ನು ಮಾಡಿದ್ದಾರೆ, ಭಾರತೀಯರು ಮಾಡುತ್ತಲೇ ಇಲ್ಲ. ಯಾಕೆಂದರೆ ಭಾರತೀಯರು ತಮ್ಮ ಸಂಸ್ಕೃತಿಗೆ ದೂರವಾಗಿದ್ದಾರೆ. ಇಲ್ಲದಿದ್ದರೆ ನಾವು ನಮ್ಮ ಪಿತೃಲೋಕದ ಗಡಿಯಾರ, ಸ್ವರ್ಗಲೋಕದ ಗಡಿಯಾರ, ಬ್ರಹ್ಮಲೋಕದ ಗಡಿಯಾರ ನಾವು ಮಾಡಬಹುದಿತ್ತು, ಮಾಡಲೇ ಇಲ್ಲ ನಮ್ಮ ಜನರು. ಭಾರತೀಯರ ಕೈಗೆ ಯಾವಾಗ ಇಂಜಿನಿಯರಿಂಗ್ ಬರುತ್ತದೋ, ಭಾರತೀಯರು ಯಾವಾಗ ಗುಲಾಮಿ ಬುದ್ಧಿ ಬಿಡುತ್ತಾರೋ ಆವಾಗ, ಈಗಲೂ ಗುಲಾಮಿ ಬುದ್ಧಿ ಹೆಚ್ಚಿದೆ. ಬ್ರಿಟಿಷರು ಹೋಗಲೇ ಇಲ್ಲ, ಮನಸ್ಸಿನಲ್ಲಿ ಕುಳಿತಿದ್ದಾರೆ. ಆ ಗುಲಾಮಿ ಬುದ್ಧಿ ಹೋದರೆ ನಾವು ನಮ್ಮ ಬುದ್ಧಿಗೆ ಅನುಗುಣವಾಗಿ ಗಡಿಯಾರ ಮಾಡುತ್ತಿದ್ದೀವಿ. ಆಯ್ತು ಬಿಡಿ. ಆದರೆ 60 ನಿಮಿಷಗಳು ಸೇರಿಕೊಂಡರೆ ಒಂದು ಗಂಟೆ ಆಗುತ್ತದೆ. ಹಾಗೆ ಅವರು 1000 ನಿಮಿಷಗಳನ್ನು 71 ವಿಂಗಡಿಸಿದ್ದರೆ 14 ಆಗುತ್ತವೆ ಗಂಟೆಗಳು. ಆದರೆ 14, ಆದ್ದರಿಂದ 71 ಮಹಾಯುಗಗಳು ಸೇರಿಕೊಂಡು ಒಂದೊಂದು ಅಂಟೆ ಇದು 14 ಗಂಟೆಗಳಾಗ್ತದೆ. ಅಂದರೆ 7 ಗಂಟೆಗಳು ಪೂರ್ವಾಹ್ನ, 7 ಗಂಟೆಗಳು ಅಪರಾಹ್ನ. ಅಪರಾಹ್ನ ಅಂದರೆ ಗೊತ್ತಾ? ಮಧ್ಯಾಹ್ನ ನಂತರ. ಈ ಒಂದೊಂದು ಗಂಟೆಗೆ ಅಂದರೆ 74 ಮಹಾಯುಗಗಳು, ಕೃತಾತ್ರೇತ ದ್ವಾಪರ ಕಲಿ 4 ಸೇರಿಕೊಂಡರೆ ಒಂದು ಮಹಾಯುಗ. ಇಂಥದ್ದು 71 ಮಹಾಯುಗಗಳು ಸೇರಿದರೆ ಒಂದು ಮನ್ವಂತರ. ಇದೆಲ್ಲ ಶ್ಲೋಕ ರೂಪದಲ್ಲಿ ಹೇಳಿದರೆ ನಾನು ಸಂಕ್ಷೇಪವಾಗಿ ಹೇಳಿದೆ. ಒಂದೊಂದು ಶ್ಲೋಕ ಓದಿದರೆ ಬೋರ್ ಆಗುತ್ತೆ, ಸಾಕು, ಸಾರ ಹೇಳಿಬಿಡ್ತೀನಿ, ಮುಂದಿನ ಅಧ್ಯಾಯಕ್ಕೆ ಹೋಗಿಬಿಡ್ತೀನಿ ಅಷ್ಟೇ. ಸೊ ಕಾಲ ಸೃಷ್ಟಿ ಮಾಡಿದ, ಕಾಲ ಸೃಷ್ಟಿಯಲ್ಲಿ 14 ಮನ್ವಂತರಗಳು, ಸ್ವಾರೋಚಿಷ, ಸ್ವಯಂ ಸಾರೋಚ ಇತ್ಯಾದಿಗಳು. ಈಗ ನಡೆಯುತ್ತದೇನು? ವೈವಸ್ವತ ಮನ್ವಂತರೇ. ಇದು 7ನೆಯದು. 7ನೇದು ಅಂದರೆ ಏನು? ಮಧ್ಯಾಹ್ನಕ್ಕೆ ಬಂದ. ಅಂದರೆ ಏನು? 11 ಆಗುತ್ತದೆ ನೋಡು, ಮಧ್ಯಾಹ್ನ ಸಮಯದಲ್ಲಿದ್ದಾನೆ. ಈಗ 7ನೆಯದು ಮನ್ವಂತರ ನಡೆಯುತ್ತದೆ. 7 ಮುಗಿದರೆ ಈಗ ಮಧ್ಯಾಹ್ನ ಮುಗಿಯುತ್ತದೆ, 8ನೆಯದು ಶುರುವಾಗ್ತದೆ. 8ನೇ ಮನ್ವಂತರ ಅಂದರೆ ಮಧ್ಯಾಹ್ನ ಶುರುವಾಯಿತು. ಹಾಗೆ ಹೋಗ್ತಾ ಹೋಗ್ತಾ ಅದು ಎಷ್ಟು ಮನ್ವಂತರಗಳು? ಕೃತ, ತೇತ, ದ್ವಾಪರ, ಕಲಿ ಈ 4 ಮಹಾಯುಗಗಳು 1 ನಿಮಿಷ. ಇಂಥದ್ದು 71 ಆಗಬೇಕು. ಆದರೆ ಒಂದು ಮನ್ವಂತರ. ಇಂಥದ್ದು 14 ಮನ್ವಂತರ ಆದರೆ ಒಂದು ದಿವಸ ಅಲ್ಲವೇ? ಇಂಥದ್ದು ಒಂದು ದಿವಸಕ್ಕೆ ಒಂದು ಕಲ್ಪ ಹೇಳ್ತೀವಿ. ಈ ಒಂದು ದಿವಸ ನೋಡಿದರೆ ಇಂಥ ಬ್ರಹ್ಮದೇವನಿಗೆ ಇಂಥ 100 ವರ್ಷ ಆಯುಷ್ಯಂತೆ ಅವರಿಗೆ. ಎಷ್ಟು ಊಹಿಸ್ಕೊಂಡು ಅದನ್ನು ಒಂದು ಕ್ಯಾಲೆಂಡರ್ ಮಾಡಿ ನೋಡ್ತೀನಿ. ಇದೆಲ್ಲವನ್ನು ದಾಟಿರುವನು ಪರಮಾತ್ಮ, ಕಾಲಾತೀತ. ಅವರಿಗೆ ಕಾಲವೇ ಇಲ್ಲ ಅಂತೆ. ಅವ್ರು ಯಾವಾಗಲೂ ಇರ್ತಾನೆ ಅಷ್ಟೇ, ಅವ್ರಿಗೆ ಹೋಗುವುದು ಬರುವುದು ಏನೂ ಇಲ್ಲ. ಅವ್ರಿಗೆ ಮರಣ ಇಲ್ಲ, ಜನ್ಮ ಇಲ್ಲ, ಯಾವಾಗಲೂ ಇರ್ತಾನೆ. ಅದಕ್ಕಾಗಿ ಪರಮಾತ್ಮ ಪ್ರಾಪ್ತಿ ಪಡ್ಕೊಂಡ್ರೆ ನಮಗೂ ಜನ್ಮ ಮರಣ ಇಲ್ಲ, ಯಾವಾಗಲೂ ಇರುವುದೇ ಅಷ್ಟೇ. ಎಷ್ಟು ಕೋಟಿ 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 ವರ್ಷ ಆದರೂ ನಮಗೆ ಮರಣವೇ ಇಲ್ಲ, ಇದ್ದೇ ಇರ್ತಾನೆ. ನೋಡಿ ನಮ್ಮ ಜನರ ತಿಳುವಳಿಕೆ. ಋಷಿಗಳು ಎಷ್ಟೆಷ್ಟು ದೂರ ದೂರ ವಿಷಯಗಳನ್ನು ತಿಳ್ಕೊಂಡು ಬಿಟ್ಟರು. ಕಾಲ 24 ತಾಸು ಅಂದರೆ ಒಂದು ದಿವಸ ಆಗಬೇಕಂದರೆ ಹೇಗಾಗುತ್ತದೆ? ಒಂದು ಗೋಳ ಇರುತ್ತದೆ, ಗೋಳ ಒಂದು ತಿರುಗು ವಾಪಸ್ ಬಂದರೆ ಒಂದು 24, ಒಂದು ದಿವಸ, ಒಂದು ಹಗಲು, ಒಂದು ದಿವಸ, ಮತ್ತು ಇನ್ನೊಂದು ರೌಂಡ್ ತಿರುಗಿದರೆ 2ನೇ ದಿವಸ. ಹಾಗೆ ಒಂದು ಗೋಳ ನಮ್ಮ ಭೂಮಿಯ ಸ್ಪೀಡ್ನಿಂದ ಸೂರ್ಯನ ಸುತ್ತುತ್ತಿರುವಾಗ ಒಂದು ರೌಂಡ್ ತಿರುಗಿ ಬಂದರೆ ಒಂದು ದಿವಸ. ದಿವಸ ಅಂದರೆ ಹಗಲು ರಾತ್ರಿ ಎರಡು ಸೇರಿಕೊಂಡು ಒಂದು ದಿವಸ. ಹಾಗೆಯೇ ಈ ಗೋಳ ಇನ್ನೂ ದಪ್ಪದಾದರೆ, ಭೂಗೋಳ ಇಷ್ಟು ಚಿಕ್ಕದಿದೆ, ಚಿಕ್ಕ ಅಂದರೆ ನಮಗೆ ದಪ್ಪದೆ, ಮೇಲಿನ ಲೋಕದಿಂದ ಅವ್ರಿಗೆ ಪಾಪ ಸಣ್ಣದು, ಎಲ್ಲಕ್ಕಿಂತ ಅತಿ ಚಿಕ್ಕದು ಭೂಗೋಳ.
ಇದಕ್ಕಿಂತ ದೊಡ್ಡ ಲೋಕ ಇರುತ್ತದೆ ಪಿತೃಲೋಕಕ್ಕೆ. ಪಿತೃಲೋಕ ಗೋಳ ಇನ್ನೂ ದೊಡ್ಡದು. ಅದಕ್ಕಾಗಿ ಅದು ಒಂದು ರೌಂಡ್ ತಿರುಗಬೇಕಂದ್ರೆ ಒಂದು ತಿಂಗಳಾಗ್ತದೆ, ಒಂದು ತಿಂಗಳು. ನಮ್ಮದು ತಿರುಗಿ ಭೂಮಿ ಪೂರ್ತಿ ತಿರುಗುವುದಕ್ಕೆ ಒಂದು ಒಂದು ದಿವಸ, ಅದು ತಿರುಗುವುದಕ್ಕೆ 15 ದಿವಸ ಹಗಲು, 15 ದಿವಸ ರಾತ್ರಿ. ಪಿತೃಲೋಕ, ಪಿತೃಗಳ ಲೋಕ 15 ದಿವಸ, ಶುಕ್ಲಪಕ್ಷ ಹಗಲು, ಕೃಷ್ಣಪಕ್ಷ ರಾತ್ರಿ, 30 ದಿವಸಕ್ಕೆ ಒಂದು ರೌಂಡ್ ಅವರದು ಗೋಳ. ಸ್ವರ್ಗದು ಇನ್ನೂ ದೊಡ್ಡದು, ಇನ್ನು ಬ್ರಹ್ಮಲೋಕ ಇನ್ನೂ ದೊಡ್ಡದು. ಹೀಗೆ ಅವರ ಗೋಳಗಳಿರುತ್ತವೆ, ದೊಡ್ಡ ದೊಡ್ಡ ಗೋಳ. ಆಯಿತು ಬಿಡಿ. ಹೀಗೆ ಇದೆಲ್ಲ ಮನ್ವಂತರ. ಈಗ ವೈವಸ್ತ ಮನ್ವಂತರ ನಡೆಯುತ್ತಾ ಇದೆ. ಈಗ ಬ್ರಹ್ಮದೇವ ಈ ಮನ್ವಂತರಗಳನ್ನು ಸೃಷ್ಟಿ ಮಾಡಿದ್ದಾನೆ, ಆ ಪಂಚಭೂತಗಳನ್ನು ಮಾಡಿದ್ದಾನೆ, ಇದೆಲ್ಲ ಮಾಡಿ ಇನ್ನೂ ಯೋಚನೆ ಮಾಡ್ತಾ ಇದ್ದಾನೆ. ದೇವರನ್ನು ಸೃಷ್ಟಿ ಮಾಡಿದ, ದೇವರನ್ನು. ದೇವರೆಂದರೆ ಯಾರು? ಇಂದ್ರಾದಿ ದೇವರು, ರುದ್ರ, ಸನಕಾದಿ ಮಹರ್ಷಿಗಳು, ಮಹರ್ಷಿಗಳು, ಮರೀಚ್ಯಾದಿ ಋಷಿಗಳು, ವೇದಗಳು, ಯಜ್ಞಗಳು. ಜನರು ಜೀವಿಸಬೇಕಲ್ಲವೇ, ಜನರು ಜೀವಿಸೋದಕ್ಕೆ ಯಜ್ಞಗಳು ಇದೆಲ್ಲ. ಏಕೆಂದರೆ ಇನ್ನು ಮನುಷ್ಯ ಸೃಷ್ಟಿ ಆಗಲಿಲ್ಲ, ಗೊತ್ತಾ? ಮನುಷ್ಯ ಸೃಷ್ಟಿ ಆಗಲಿಲ್ಲ. ಮನುಷ್ಯರು ಹುಟ್ಟುವುದಕ್ಕೆ ಬೇಕಾದಷ್ಟು ಮೆಟೀರಿಯಲ್ ತಯಾರು ಮಾಡಿಡ್ತಾ ಇದ್ದಾರೆ ಗೋಡೌನ್ನಲ್ಲಿ, ಅಲ್ಲವೇ? ಇನ್ನು ಮನುಷ್ಯರು ಹುಟ್ಟುವಕ್ಕೆ ಮುಂಚೆನೇ ತಯಾರು ಮಾಡಿರ್ತಾ ಇದ್ದಾರೆ ಎಲ್ಲ. ರೇಷನ್ ಬೇಕಲ್ಲ ಇವರು ಹುಟ್ಟಿದ ನಂತರ. ಆವಾಗ ರೇಷನ್ ಅಂದರೆ ಎಲ್ಲಿ ಬರಲಿ, ಇವರು ಅಳುತ್ತಾ ಇರ್ತಾರೆ ಮಕ್ಕಳು, ನಮಗೆ ಊಟ ಬೇಕು. ಅದಕ್ಕಾಗಿ ಮೊದಲೆಲ್ಲ ತಯಾರು ಮಾಡಿಟ್ಟು, ಅಡುಗೆ ಮಾಡಿಟ್ಟ ನಂತರ ಮನುಷ್ಯ ಸೃಷ್ಟಿ ಮಾಡಿದರೆ ಊಟ ಮಾಡ್ತಾರೆ. ಎಲ್ಲದಿದ್ದರೆ ಅಡುಗೆ ಮಾಡಿ ರೆಡಿ ಇಡಬೇಕು, ಆವಾಗ ಮನುಷ್ಯರು ಹುಟ್ಟಲಿ ಪರವಾಗಿಲ್ಲ. ಎಲ್ಲದಿದ್ದರೆ ಹುಟ್ಟಿದ ನಂತರ ಅಳುತ್ತಾ ಇದ್ದರೆ ಅಡುಗೆ ಮಾಡೋದೇ ಹೇಗೆ? ಅದಕ್ಕಾಗಿ ಬ್ರಹ್ಮದೇವ ಯೋಚನೆ ಮಾಡಿದ. ನೋಡು, ವೇದಗಳು, ಯಜ್ಞಗಳು, ಋಷಿಗಳು ಎಲ್ಲ ಮೇಲಿನ ಲೋಕ ಎಲ್ಲ ಆಯಿತು, ಭೂಲೋಕ ಮಾತ್ರ ಆಗಲಿಲ್ಲ. ಋಷಿಗಳು ಇಲ್ಲಿ ನೋಡಿ, ರುದ್ರ, ಮರೀಚ್ಛಾದಯ, ವೇದಾಹ, ಯಜ್ಞಾಹ, ವಿದ್ಯಾ, ದಾನಂ, ತಪಃ, ಧರ್ಮ. ಧರ್ಮ ಸೃಷ್ಟಿ ಮಾಡಬೇಕು, ಧರ್ಮಾಧರ್ಮಗಳಿರಬೇಕಲ್ಲ. ಇದೆಲ್ಲ ಆಯಿತು ಕೊನೆಗೂ. ಈಗ ಮನುಷ್ಯನ ಸೃಷ್ಟಿ ಮಾಡಬೇಕು. ಮನುಷ್ಯ ಎಲ್ಲಿಂದ ಬರಬೇಕು? ತನ್ನನ್ನೇ ಎರಡು ಮಾಡಿಬಿಟ್ಟ, ಮನುಷ್ಯತ ರೂಪ. ನೋಡಿ, ಇದು ವಿಚಿತ್ರ. ನಮ್ಮ ಶಾಸ್ತ್ರದಲ್ಲಿ ಹೇಳ್ತದೆ ಸ್ತ್ರೀ ಪುರುಷರು ಹೇಗೆ ಹುಟ್ಟಿದ್ದಾರೆ, ಇಬ್ಬರಲ್ಲಿ ಯಾರು ಮುಂಚೆ? ನಮ್ಮ ಬೈಬಲ್ ಏನು ಹೇಳ್ತದೆ? ಮೊದಲು ಭಗವಂತ ಪುರುಷನನ್ನು ಸೃಷ್ಟಿ ಮಾಡಿದನಂತೆ. ಅವರು ಇಂಗ್ಲೀಷ್ನಲ್ಲಿ ಆ್ಯಡಮ್ ಎಂದು ಹೇಳ್ತಾರೆ. ಅವನು ಸೃಷ್ಟಿ ಮಾಡಿ ಬಿಟ್ಟನಂತೆ, ಅಲ್ಲಿ ಓಡಾಡ್ತಾ ಇದ್ದಾನೆ. ಒಂದು 4-5 ದಿವಸನೋ ಎಂದು, ಎಷ್ಟು ದಿವಸ ಆಯಿತೋ ಗೊತ್ತಿಲ್ಲ, ನನ್ನ ನೆನಪಿಲ್ಲ, ನನ್ನ ಪುಸ್ತಕ ಓದಬೇಕು ಬೈಬಲು. ಕೆಲವು ದಿವಸ ಆದ ನಂತರ ಭಗವಂತನಿಗೆ ಅನಿಸುತ್ತೆ, ಪಾಪ ಇವನು ಒಬ್ಬನೇ ಇದ್ದಾನೆ, ಇವನಿಗೆ ಸ್ವಲ್ಪ ಜೊತೆಗಾರನೊಬ್ಬರನ್ನು ಮಾಡಬೇಕು ಎಂದು ಯೋಚನೆ ಮಾಡಿ ಆವಾಗ ಒಂದು ಹೆಂಗಸನ್ನು ಸೃಷ್ಟಿ ಮಾಡಬೇಕನಿಸಿತಂತೆ. ಎಲ್ಲಿಂದ ಸೃಷ್ಟಿ ಮಾಡಬೇಕು? ಅವರು ಮಲ್ಕೊಂಡಿದ್ದಾನಂತೆ. ಯಾರು? ಆ್ಯಡಮ್. ಮಲ್ಕೊಂಡಿರುವಾಗ ಇಂದು ಪಕ್ಕದ ಏನು ಹೇಳ್ತಾರೆ, ಮೂಲೆ, ಮೂಲೆ ಹೇಳ್ತಾರೆ, ಬೋನ್, ಬೋನ್ಗೆ ಏನು ಹೇಳ್ತಾರೆ, ಮೂಲೆ. ಈ ಪಕ್ಕದ ಮೂಲದಿಂದ, ಈ ಲೆಫ್ಟ್ ಓರ್ ರೈಟ್ ಓರ್ ಗೊತ್ತಿಲ್ಲ, ಲೆಫ್ಟ್ ಅನಿಸುತ್ತದೆ, ಮೂಲದಿಂದ ಒಂದು ಮೂಲೆಯನ್ನು ತೆಗೆದು ಅದರಿಂದ ಅವರನ್ನು ಹೆಣ್ಣು ಹೇಳ್ತಾರೆ, ಹೆಂಗಸನ್ನು ಸೃಷ್ಟಿ ಮಾಡಿದಂತೆ. ಅದು ಹೇಳಿದ್ರಂತೆ, ಇವರು ನಿಮ್ಮ ಜೊತೆಗಾರ, ಇವರ ನೀವು ಜೊತೆಗೆ ನೀವು ಈ ಗಾರ್ಡನ್ನಲ್ಲಿ, ಈ ಉದ್ಯಾನವನದಲ್ಲಿ, ತೋಟೆಯಲ್ಲಿ ಓಡಾಡ್ತಾ ಇರಬಹುದು, ಆದರೆ ಈ ಒಂದು ಮರ ಇರುತ್ತದೆ, ಇದು ಮಾತ್ರ ಮುಟ್ಟಬೇಡ, ಎರಡು ಇವೆ ಪಕ್ಕಪಕ್ಕದಲ್ಲಿ, ಈ ಮರಗಳನ್ನು ಹಣ್ಣು ತಿನ್ನಬೇಡ, ಇದು ಬಿಟ್ಟು ಮಿಕ್ಕದೆ ಎಲ್ಲರೂ ಓಡಾಡಬೇಕಬಹುದು ಎಂದು ಹೇಳಿದರಂತೆ. ಆದ್ದರಿಂದ ಈಗಲೂ ಅವರಿಗೆ ಬೇಜಾರು ಏನಂದರೆ, ಸ್ತ್ರೀವಾದ ಎನ್ನುವುದು ಅಮೆರಿಕಾದಲ್ಲಿ ಹುಟ್ಟಿತು. ಅವರೇನು ಹೇಳಿದರೆಂದರೆ, ಈ ಸ್ತ್ರೀಗೆ ಎರಡು, ಮೊದಲು ಹುಟ್ಟಿದ್ದು ಗಂಡು, ಹೆಣ್ಣು ನಂತರ ಹುಟ್ಟಿತು, ಅದರಿಂದ ಮೂಲ ನಾವೇ ಮುಖ್ಯ, ನಾವು ಪುರುಷರೇ ಮುಖ್ಯ, ಹೆಂಗಸಲ್ಲ. ಅಷ್ಟೇ ಅಲ್ಲ, ಇವರು ಇವರಿಂದಲೇ ಹುಟ್ಟಿದ, ಇವರು ಮೂಲೆಯಿಂದಲೇ. ಇನ್ನೊಂದೇನೆಂದರೆ, ಆ ಯಾವುದು ಹಣ್ಣು ಬೇಡ ಎಂದು ಹೇಳಿದರೋ, ಭಗವಂತ ನಿಷೇಧ ಮಾಡಿದನೋ, ಅದು ತಿನ್ನಬೇಕು ಎಂದು ಈ ಹೆಂಗಸ್ಗೊಂದು ಸಲ ಬುದ್ಧಿ ಹುಟ್ಟಿತು, ಆ ಹಣ್ಣು ತಿನ್ನೋಣ ಎಂದು. ಇವನು ಹೇಳಿದರಂತೆ, ಅಯ್ಯೋ ನಮ್ಮ ಗಾಡ್ ಬೇಡ ಎಂದು ಹೇಳಿದರು, ತಿನ್ನಬಾರದು ಎಂದು. ಇವರು ಹೇಳಿದರು ಪರವಾಗಿಲ್ಲ, ತಿನ್ನೋಣ ಎಂದು. ಹಾಗೂ ಆ ಹಣ್ಣು ತಗೊಂಡೋಣ. ಆ ಗಾಡಿಯಿಂದ ಏನು ಸುಳ್ಳು ಏನು ಹೇಳಿದನು ಗೊತ್ತಾ? ಈ ಹಣ್ಣು ತಿಂದರೆ ನೀವು ಸತ್ತು ಹೋಗ್ತೀವಿ ಎಂದು ಹೇಳಿದರು. ಅವ್ರು ಹೋಗಿ ತಿಂದರು, ತಿಂದರೆ ಏನು ಸಹ ಇಲ್ಲ, ಬದುಕಿಲ್ಲ. ಒಂದು ದಿವಸ ಗಾಡ್ ಬಂದಾಗ ಹೇಳ್ದ, ಇವರು ಎಲ್ಲೆಲ್ಲ ಓಡಿ ಹೋಗಿದ್ದರು, ಏನಪ್ಪ ಎಲ್ಲಿದ್ದಿ ಎಂದು ಹೇಳಿದರು. ಬಾ ಎಂದು ಹೇಳಿದರು. ಬಂದಾಗ ಏನು ಮಾಡಿದ್ದೀಯ ಹೇಳು ಅಂತ ಹೇಳಿದರು. ಹಾಗೂ ಹಣ್ಣು ತಿಂದಿದ್ದೇವೆ. ಏಕೆ ತಿಂದಿದ್ದೆ ಅಂದ್ರೆ, ಈ ಹೆಣ್ಣೆ ಮಾಡಿದರು. ಭಗವಂತನ ಕೋಪ ಬಂದು ಶಾಪ ಕೊಟ್ಟನಂತೆ. ಇದು ಅವ್ರ ಕತೆ. ಅವರಿಗೆ ಒಂದೇ ಒಂದು ಕತೆ. ನಮಗೆ ಸೃಷ್ಟಿ ಹೇಗಾಯಿತು ಅನ್ನುವುದಕ್ಕೆ ಅನೇಕ ಕಥೆಗಳಿವೆ. ಪುರಾಣದಲ್ಲಿ, ವೇದದಲ್ಲಿ ಎಷ್ಟೆಷ್ಟೋ ಕಥೆಗಳು. ಒಂದೊಂದು ಕಥೆ ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿ ಕೆಲವು ಮೂಲಭೂತ ಕಥೆಗಳೇನೆಂದರೆ ಹೀಗೆ ಇದೆ. ಇದರಿಂದ ಅವರಿಗೆ ಎರಡು ಸಿಟ್ಟು.
ಒಂದು ಭಗವಂತನ ಸೃಷ್ಟಿಯಲ್ಲಿ ಮೊದಲು ಗಂಡು ನಂತರ ಹೆಂಗಸು ಒಂದು ಕಾರಣ. ಎರಡನೆಯದೇನೆಂದರೆ ಆ ಹೆಂಗಸು ಕಾರಣದಿಂದಲೇ ಭಗವಂತ ಬೇಡ ಹೇಳಿದ್ದನ್ನು ಮಾಡುವುದರಿಂದ ಆಗ ಆ ದೇವನ ಶಾಪ ಬಂದುಬಿಟ್ಟಿತು. ಶಾಪಕ್ಕೆ ಕಾರಣ ಹೆಂಗಸೆ. ಈ ಎರಡು ಕಾರಣಗಳಿಂದ ಹೆಂಗಸನ್ನು ಕೀಳಾಗಿ ನೋಡ್ತಾರೆ. ಅದಕ್ಕಾಗಿ ಅಲ್ಲಿರೋ ಹೆಂಗಸರದು ಒಂದು ಆಂದೋಳನೆ ಬಂದುಬಿಟ್ಟಿತು. ನಮ್ಮನ್ನು ಹೀಗೆ ಮಾಡ್ತಾ ಇದ್ದಾರೆ, ನಾವು ನೀವು ಬೈಬಲನ್ನು ನಂಬಲ್ಲ, ನಿಮ್ಮ ಗಾಡನ್ನು ನಂಬಲ್ಲ, ನಾವು ಯಾವುದು ಒಪ್ಪಲ್ಲ ಎಂದು ಹೆಂಗಸರೆಲ್ಲ ವಿಜೃಂಭಿಸಿ ವಿರೋಧ ಮಾಡಿಬಿಟ್ರು. ಅಲ್ಲಿಂದ ಶುರುವಾಯಿತು ನಮ್ಮ, ಯಾಕಂದರೆ ಅವ್ರಿಗೆ ಇನ್ನೊಂದು ಕಥೆನೇ ಇಲ್ಲ, ಒಂದೇ ಒಂದು ಬೈಬಲ್ ಒಂದೇ ಹೇಳ್ತದೆ, ಬೇರೆ ಯಾವುದಿಲ್ಲ, ಬೇರೆ ಋಷಿ ಇಲ್ಲ, ಬೇರೆ ಯಾವುದಿಲ್ಲ. ನಮ್ಮದು ಇಲ್ಲಿ ಹೇಳುವುದು ಬ್ರಹ್ಮದೇವ ತಾನೇ ಸ್ವಯಮಾಗಿ ಒಂದು ಅರ್ಧ ಪುರುಷ ಒಂದು ಅರ್ಧ ಸ್ತ್ರೀ, ಅದರಿಂದ ಯಾರು ಮುಂಚೆ ಯಾರು ಅಂತಾರ ಹೇಳೋಕ್ಕಾಗಲ್ಲ, ಇಬ್ಬರು ಇಲ್ಲದಿದ್ದರೆ ಆಗಲ್ಲ. ಅದರಿಂದ ಸೃಷ್ಟಿಯಲ್ಲಿ ಮನುಷ್ಯ ಜಾತಿ ಅಲ್ಲ, ಮಿಕ್ಕ ಸರ್ವ ಜಾತಿಗಳು ಇವರಿಬ್ಬರೇ ಮತ್ತೆ ಹಸು ಜಾತಿ ಆಗ್ತಾರೆ. ಹಸು ಎತ್ತು ಮತ್ತು ನಾಯಿ ಮತ್ತೇನು ಕತ್ತೆ ಆನೆ ಸಿಂಹ ಜಿಂಕೆ ಎಷ್ಟೆಷ್ಟು ಪ್ರಾಣಿಗಳಿವೆಯೋ ಆ ಎಲ್ಲ ಜಾತಿ, ಎಲ್ಲ ಪ್ರಾಣಿಗಳು ಎಲ್ಲ ಜೀವಜಾತಿ ಹೇಳಬಹುದು, ಎಲ್ಲ ಜೀವಜಾತಿ ಬ್ರಹ್ಮದೇವನೇ ತಾನೇ ತಾನೇ ಮೂಲ ದಂಪತಿ ಇದ್ದು ಅವರೇ ಅವರೇ ಇಬ್ಬರೇ ಆ ಪರಮಾತ್ಮನೇ. ಮತ್ತೆ ಮತ್ತೆ ಪ್ರತಿಯೊಂದು ಪ್ರಾಣಿಯ ಆದಿ ದಂಪತಿಗಳಾಗ್ತಾರೆ. ಆದ್ದರಿಂದ ಪರಮಾತ್ಮ ಸ್ವಯಮೇ ಆದಿ ದಂಪತಿಗಳಾಗ್ತಾರೆ. ಅದರಿಂದ ಮನುಷ್ಯತ ರೂಪ ಇಬ್ಬರು ಹಾಫ್ ಆಗ್ತಾರೆ. ಇದಕ್ಕೆ ಒಂದು ಉದಾಹರಣೆ ವೇದ ಹೇಳ್ತದೆ, ಬೃಹದಾರಣ್ಯಕ ಉಪನಿಷತ್ತು. ಒಂದು ನೀವು ಕಡಲೆ ಬೀಜ ಇರುತ್ತದೆ ನೋಡಿ, ಕಡಲೆ ಬೀಜದಲ್ಲಿ ಎರಡು ಇರುತ್ತದೆ, ಎರಡು ಎರಡು ಹೇಳ್ತಾರೆ, ನೀವೇನು ಹೇಳ್ತಾನೆ, ಒಳಗೆ ಎರಡು ಇರುತ್ತದೆ ಬೀಜಗಳು ನೋಡಿ, ಅದನ್ನು ಒಡೆದು ಹಾಕಿದರೆ ಎರಡು ಆಗುತ್ತದೆ. ಅದು ಎರಡರಲ್ಲಿ ಯಾವುದು ಮುಂಚೆ ಯಾವುದು ನಂತರ ಹೇಳೋಕ್ಕಾಗ್ತದೆ, ಎರಡು ಜೊತೆಗೆ ಹಾಗೆ ಇದು ಹಾಗೆಯೇ. ಇದು ಈಗ ಮನುಷ್ಯತ ರೂಪ ಸೃಷ್ಟಿ ಇವರ ನಂತರ. ಇನ್ನು ಒಳ್ಳೆಯ ಒಳ್ಳೆಯ ಪಾಯಿಂಟ್ ಇದೆ. ಏತಾವತ್ ಆತ್ಮಜೈರ್ವೀರ ಕಾರ್ಯಾಹ ಪಚಿತೈರ್ಗ್. ಇವರು ಏನು ಹೇಳ್ತಾನೆ, ಹುಟ್ಟಿದ ನಂತರ ಆ ಮನು ಬರ್ತಾನೆ ಬ್ರಹ್ಮದೇವನ ಹತ್ತಿರ ಬಂದು, ಅಪ್ಪ ನನಗೆ ಆಜ್ಞೆ ಏನು ಎಂದು ಕೇಳ್ತಾನೆ. ನೀವು ನನ್ನನ್ನು ಸೃಷ್ಟಿ ಮಾಡಿದ್ದೀರಿ, ನಾನು ಏನು ಮಾಡಬೇಕು, ನನಗೆ ಕೆಲಸ ಹೇಳು. ಕೆಲಸ ಅಂದರೆ ಆಜ್ಞೆ, ನಾನೇನು ಮಾಡಬೇಕು. ಆವಾಗ ಸೃಷ್ಟಿ ಏನು ಇರಲಿಲ್ಲ ಅಲ್ಲವೇ, ಸೃಷ್ಟಿ ಅಂದರೆ ಮನುಷ್ಯ ಸೃಷ್ಟಿ ಇರಲಿಲ್ಲ, ಭೂಲೋಕ ಪಂಚ ಭೂಮಿ ಇತ್ತು, ಸಮುದ್ರ ಇತ್ತು ಅಷ್ಟೇ. ಮನುಷ್ಯ ಸೃಷ್ಟಿ ಈಗ ಮೊದಲು ಮೊದಲು ಹುಟ್ಟಿದ. ಇವರಿಗೆ ಏನು ಆಜ್ಞೆ ಅಂದರೆ, ಬ್ರಹ್ಮದೇವ ತುಂಬ ಸಂತೋಷ ಪಟ್ಕೊಳ್ತಾನೆ. ಅಲ್ಲಿ ಸ್ವಲ್ಪ ಚಿಕ್ಕ ಸಂಭಾಷಣೆ ನಡೆಯುತ್ತದೆ. ಏತಾವತ್ ಆತ್ಮಜೈರ್ವೀರ ಕಾರ್ಯಾಹಿಪಚಿತ ಗುರೋ. ಅದರಿಂದ ಅಬ್ಬ ಎಷ್ಟು ಬುದ್ಧಿವಂತಪ್ಪ, ಮಗನ ಧರ್ಮ ಹೀಗಿರಬೇಕು, ಅಪ್ಪವನ್ನು ಕೇಳಿ ಆಜ್ಞೆ ಕೊಟ್ಟಿದ್ದು ಮಾಡಬೇಕು, ಮಗನ ಧರ್ಮ ಅದು. ಮನುರುವಾಚ ಆದೇಶೇಹಂ ಭಗವತೋ ವರ್ತೇಯಂ ವರ್ತೇಯಾಮೀವ ಸೂದನ ಸ್ಥಾನಂ. ಅವರೇನು ಹೇಳ್ತಾನೆ, ಅಬ್ಬ ನೀವು ಎಷ್ಟು ಬುದ್ಧಿವಂತನಪ್ಪ, ಮಗ ಬಂದು ಸಾಮಾನ್ಯವಾಗಿ ಮಕ್ಕಳು ಕೇಳೋದೇ ಅಲ್ಲ, ತಮ್ಮ ಆಟ, ನನಗೆ ಅದು ಬೇಕು ಇದು ಬೇಕು ಆಡ್ಕೊಳ್ಳುವುದಕ್ಕೆ, ನಾನು ಅಲ್ಲಿ ಅದು ತೊಗೊಂಡು ಬಾ ಇದು ತೊಗೊಂಡು ಬಾ, ನಾನು ಅಲ್ಲಿ ಆಟ ಆಡ್ಕೊಳ್ಳೋಕೆ ಹೋಗ್ತೀನಿ, ನನಗೆ ಅದು ಬೇಕು. ಚಿಕ್ಕ ಚಿಕ್ಕ ಮಕ್ಕಳಿರುವಾಗ ಚಿಕ್ಕ ವಸ್ತು ಕೇಳ್ತಾನೆ, ಇಲ್ಲದ್ರೆ ನನಗೆ ಸ್ಕೂಟ್ರ್ ಬೇಕು, ನನಗೆ ಇನ್ನೇನು ಬ್ಯಾಟ್ ಬೇಕು, ಮೊದಲು ಬ್ಯಾಟ್ ಬೇಕು ಹೇಳ್ತಾನೆ, ನಂತರ ಸ್ಕೂಟ್ರ್ ಬೇಕು ಹೇಳ್ತಾನೆ, ಇನ್ನೊಂದು ನಂತರ ನನಗೆ ನಾನು ಈ ಸಿಸ್ನಲ್ಲಿ ಸೇರ್ಕೊಳ್ತೀನಿ, ನನಗೆ ನಿಜವಾಗಿ ಒಂದು ಏನು ಬಂದೂಕೇ ಬೇಕು ಎಂದು ಹೇಳ್ತಾನೆ. ಅಪ್ಪ ಬಂದೂಕ್ ತಂದು ಕೊಟ್ಟರೆ ಅವ್ರ ಗತಿ ಏನಾಗಬೇಕು, ನಿಮ್ಮನ್ನು ಏನು ಏನೇನು ಕೇಳ್ತಾನೆ, ಹಾಗೆ ಕೇಳಿದ್ರೆ ಏನು ಗತಿ. ಸತ್ವಮಸ್ಯಮಾಪತ್ಯಾನಿ ಸದೃಶಾನ್ಯಾತ್ಮನೋ ಗುಣೈ. ಅದರಿಂದ ನೀವು ಆಜ್ಞೆ ಮಾಡಿದರೆ, ಅಪ್ಪ ಆಜ್ಞೆ ತಗೊಂಡು ಅದಕ್ಕೆ ಅನುಗುಣವಾಗಿ ಆಚರಿಸಿದರೆ ಒಳ್ಳೆಯದು. ಏನು ಮಾಡಬೇಕು ಅಂದರೆ ಅಂತಾನೆ ನೋಡು, ಈಗ ಸೃಷ್ಟಿ ಏನಿಲ್ಲ, ಮೊದಲು ಮನುಷ್ಯ ನೀನೇ ಮೊದಲನೆಯ ದಂಪತಿ ನೀ, ಅದರಿಂದ ನೀವು ಮನುಷ್ಯ ಸೃಷ್ಟಿ ಮಾಡುವು, ಹೆಚ್ಚು ಬೇಕು, ಸೃಷ್ಟಿ ನಡೆಯಬೇಕು, ಯಾರೂ ಇಲ್ಲ. ಆಯಿತು ಹೇಳ್ತಾನೆ ಮನು ಬಂದು ಹೇಳ್ತಾನೆ, ಒಳ್ಳೆಯದು ಸೃಷ್ಟಿ ಮಾಡೋಣ, ನಾವು ಬದುಕಲಿ ಇಲ್ಲಿ ಭೂಮಿಯೇ ಇಲ್ಲ, ನಾವು ಜೀವಿಸುವುದಲ್ಲಿ ಆಕಾಶದಲ್ಲಿದ್ದಾರೆ. ಅವರು ಎಲ್ಲಿದ್ದಾರೆ, ಆಕಾಶದಲ್ಲಿದ್ದಾರೆ, ಮನುಷ್ಯತ ರೂಪ ಭೂಮಿ ಇಲ್ಲ. ಏಕೆ, ಎಲ್ಲ ನೀರು ಕಂಡು ಬರ್ತಾ ಇದೆ, ಭೂಮಿ ಪೂರ್ತಿ ನೀರಿನಲ್ಲಿ ಮುಳುಗಿ ಹೋಯಿತು, ಗೋಳ ಭೂಮಿ ಮೇಲೆ ಎಲ್ಲ ನೀರು. ವಿಚಿತ್ರ ನೋಡಿದ್ದೀರಾ, ಒಂದು ಗೋಳಾಕಾರ ಚೆಂಡು ಇದೆ, ಚೆಂಡು ಸುತ್ತೆಲ್ಲ ನೀರು ಇದೆ, ಏನು ಮಾಡೋಕ್ಕಾಗ್ತದೆ. ಆ ನೀರು ಎಲ್ಲೋ ಒಂದು ಪಕ್ಕಕ್ಕೆ ಹೋಗಬೇಕು, ಭೂಮಿ ಮೇಲಕ್ಕೆ ಬರಬೇಕು, ಅಲ್ಲಿಂದ ಮರ ಗಿಡಗಳು ಬೆಳೆದಿದ್ದರೆ ಮನುಷ್ಯರು ಬದುಕುತ್ತಾರೆ, ಬದುಕೋದಿಲ್ಲ. ಅದರಿಂದ ಭೂಮಿ ಇಲ್ಲ, ಏನು ಮಾಡಬೇಕು. ಹೌದು ಎಂದು ಇವನು ಯೋಚನೆ ಮಾಡಿದ. ಯಾರು, ಪರಮೇಷ್ಠಿ. ಆಯ್ತಪ್ಪ, ನೀವು ಹೇಳಿದ್ದು ಸರಿಯಾಗಿದೆ, ಭೂಮಿ ನಾನು ಯೋಚನೆ ಮಾಡ್ತೀನಿ, ಪರಮಾತ್ಮನನ್ನು ಬೇಡಿಕೊಂಡು ಆ ಭೂಮಿಯನ್ನು ಸೃಷ್ಟಿ ಮಾಡ್ತೀನಿ ಎಂದು ಯೋಚನೆ ಮಾಡಿದ. ಅವರು ಪರಮೇಷ್ಠಿ ತ್ವಪಾಂ ಮಧ್ಯೆ ತಥಾ ಸನ್ನಾಮ ವೇಕ್ಷಗಾಂ ಕಥಮೇನಾಂ ಸಮನ್ಯೇಷ್ಯ ಇತಿ ದಧ್ಯೌಧಿಯಾಚರ. ಬ್ರಹ್ಮದೇವನು ಮಾಡುವುದು ಒಂದೇ ಕೆಲಸ, ಧ್ಯಾನ. ಪ್ರತಿಯೊಂದಕ್ಕೆ ಧ್ಯಾನ ಮಾಡ್ತಾನೆ, ಸಂಕಲ್ಪದಿಂದ ಸೃಷ್ಟಿ ಧ್ಯಾನ ಮಾಡುವುದು ನೋಡಿ.
ಜನರು ಕವಿಗಳು ಪದ್ಯ ಬರೆಯಬೇಕಂದರೆ ಧ್ಯಾನ ಮಾಡ್ತಾರೆ, ಹೊಳೆಯುತ್ತದೆ, ಬರೆದಿರ್ತಾರೆ. ಪೇಪರ್ ಮೇಲೆ ಬರೆಯಬೇಕಾಗಿಲ್ಲ, ಬಾಯಿದಿಂದ ಪದ್ಯ ಬಂದು ಬಿಡ್ತದೆ ಅಷ್ಟೇ. ಹಾಗೆ ಸೃಷ್ಟಿ. ಬ್ರಹ್ಮದೇವ ಧ್ಯಾನ ಮಾಡುವುದು, ಸಂಕಲ್ಪ ಮಾಡುವುದು, ಧ್ಯಾನ ಮಾಡುವುದು, ಸಂಕಲ್ಪ ಮಾಡುವುದು. ಧ್ಯಾನ ಮಾಡಿದರೆ ಹೊಳೆಯುತ್ತದೆ, ಸಂಕಲ್ಪ ಮಾಡಿದರೆ ತಯಾರಾಗ್ತದೆ ವಸ್ತು. ಅಷ್ಟೇ, ಎರಡೇ ಎರಡು ಕೆಲಸ. ಸೃಷ್ಟಿ ಅಂದರೆ ಆಕಾರ, ಈ ವಸ್ತು ಅಲ್ಲ, ಅದು ಮನಸ್ಸಿನಿಂದಲೇ ಎಲ್ಲ ಸೃಷ್ಟಿ. ನಾವು ಕನಸಿನಲ್ಲಿ ನೋಡ್ತೀವಲ್ಲ, ಹಾಗೆ ಕನಸಿನಲ್ಲೆಲ್ಲ ನೋಡಬಹುದು, ಹಾಗೆ ಸೃಷ್ಟಿ. ಎಲ್ಲ ಸೃಷ್ಟಿ ಹಾಗೆ ನಡೆಯುತ್ತದೆ. ಧ್ಯಾನ ಮಾಡುವುದು, ಸಂಕಲ್ಪ ಮಾಡಿ ಸೃಷ್ಟಿ ಮಾಡುವುದು. ಆದ್ದರಿಂದ ಏನು ಮಾಡಬೇಕು? ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಧ್ಯಾನ ಮಾಡಿದಾಗ ಏಕೆ ಸೃಷ್ಟಿ ಮಾಡಿದರೆ ಭೂಮಿ ಇಲ್ಲ, ಭೂಮಿ ಇಲ್ಲವಲ್ಲ, ಭೂಮಿ ಇಲ್ಲದಿದ್ದರೆ ಹೇಗೆ ಸೃಷ್ಟಿ? ಯೋಚನೆ ಮಾಡಿದ. ಸೃಜತೋ ಮೇ ಕ್ಷಿತುರ್ವಾರ್ ವಿಪ್ಲವ್ಯಮಾನ ರಸಾಂಗತ ಅಥಾತ್ರ ಕಿಮನುಷ್ಠೇಯಂ ಅಸ್ಮಾಭಿಸ್ ಸರ್ಗಯೋಜಿತೈಹಿ. ಹಿಂದೆ ಇರುವ ಸೃಷ್ಟಿ ಇತ್ತು, ಹಿಂದೆ ಹಿಂದಿನ ಸೃಷ್ಟಿ. ಕಲ್ಪಗಳು ಬದಲಾಯಿಸ್ತಾ ಇರ್ತಾವಲ್ಲ, ಹೇಳಿದವಲ್ಲ, ಆ ಹಿಂದಿನ ಸೃಷ್ಟಿಯಲ್ಲಿ ಆ ನೀರು ಭೂಮಿಯೆಲ್ಲ ನೂರಿನಲ್ಲಿ ಮುಳುಗಿ ಹೋಯಿತು ಪ್ರಳಯದಲ್ಲಿ. ಈಗ ಮತ್ತೆ ಸೃಷ್ಟಿ ಶುರುವಾಗ್ತಾ ಇದೆ. ಈಗ ಪೃಥ್ವಿ ಇಲ್ಲ, ಅಷ್ಟರಲ್ಲೇ ಪೃಥ್ವಿ ಇಲ್ಲ, ಏನು ಮಾಡಬೇಕು ಎಂದು ಹೀಗೆ ಧ್ಯಾನ ಮಾಡ್ತಾ ಇದ್ದಾನೆ. ತನ್ನ ನಾಸಾದಂದ್ರ ಮೂಗಿನಿಂದ ಒಂದು ಇಷ್ಟೇ ಚಿಕ್ಕದು ಏನು ಒಂದು ವರಾಹ ಹುಟ್ಟಿದ. ಎಷ್ಟು ಚಿಕ್ಕ ಅಂದರೆ ಒಂದು ಸಾಸಿವೆ ಕಾಳಷ್ಟು. ತನ್ನ ಮೂಗಿನಿಂದ ಹುಟ್ಟಿ ಅವನು ಇಲ್ಲಿ ಹೋಗಿ ಎದುರಾಗಿ ಕಂಡು ಬರ್ತಾ ಇದ್ದಾನೆ, ಆಕಾಶದಲ್ಲಿದ್ದಾನೆ. ಅವನು ನೋಡ್ತಾ 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 ಇಷ್ಟು ಬೆಳೆದು 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 ಅಷ್ಟು ಏನಿಷ್ಟ ಆಗಿದ ಒಂದು ವಾಟ್ ಇಸ್ ರ್ಯಾಟ್ಕೇನು ಹೇಳ್ತಾರೆ, ಇಲಿ. ಹಾಂ, ಇಲಿ ಅಷ್ಟು ಆದ. ಸಾಸಿವೆ ಕಾಳಷ್ಟು ಇರುವವನು ಇಲಿ ಅಷ್ಟು ಆದ. ಇಲಿ ಅಷ್ಟು ಆಗಿ ನಾಯಿ ಅಷ್ಟು ಆದ. ನಾಯಿ ಅಷ್ಟು ಆಗಿ ಇನ್ನೊಂದು ಹಸು ಅಷ್ಟು. ಯಾರು ಅವನೇ ವರಾಹ. ಇನ್ನು ಹೊದ್ದು ಆನೆ ಅಷ್ಟು ಆಗಿದ್ದ. ನೋಡ್ತಾ ನೋಡ್ತಾ ಬೆಳೆದು ಬೆಟ್ಟ ನೋಡ್ತಾ ಇರುವಾಗಲೇ ಒಂದು ಒಂದು ಕೆಲವು ಕ್ಷಣಗಳಲ್ಲೇ, ಕೆಲವು ಸೆಕೆಂಡ್ಗಳಲ್ಲೇ, ಒಂದು ನಿಮಿಷ ಒಳಗು ಅಷ್ಟೇ. ನೋಡ್ತಾ ನೋಡ್ತಾ ಆನೆ ಅಷ್ಟು ಆದ. ಇನ್ನೂ ಆನೆಗಿಂತ ದೊಡ್ಡದಾಗಿಬಿಟ್ಟ ಒಂದು ದೊಡ್ಡ ಪರ್ವತಾಕಾರ, ಪರ್ವತ ಬೆಟ್ಟ ಅಷ್ಟು, ಒಂದು ಮನೆ ಪರ್ವತ ಅಷ್ಟು ದೊಡ್ಡದಾಗಿಬಿಟ್ಟು ಏನಾಗಿದ? ನೀರಿನಲ್ಲಿ ಒಳಗೆ, ನೀರಿನ ಒಳಗೆ. ಏಕೆ? ಭೂಮಿ ನೀರಿನ ಒಳಗೆ ಅದನ್ನು ಎತ್ತಬೇಕು, ಎತ್ತಬೇಕು. ವರಾಹ ಅಂದರೆ ಯಾರು? ವರಾಹದ ಸ್ವಭಾವ ಏನು? ಮೂಗು. ಅದಕ್ಕೆ ಮೂಗೇ ಸ್ವಭಾವ, ಅದಕ್ಕೆ ವಾಸನ. ವಾಸನದಿಂದ ಗೊತ್ತಾಗ್ತದೆ. ಬ್ರಹ್ಮದೇವ ಅಂದರೆ ಯಾರು? ಇಡೀ ಸೃಷ್ಟಿಯ ಬ್ರಹ್ಮದೇವನ ಕಣ್ಣಿನಿಂದಲೇ ನಮ್ಮ ಕಣ್ಣುಗಳು ಬರುತ್ತವೆ. ಎಲ್ಲರ ಕಣ್ಣು ಸೇರಿ ಬ್ರಹ್ಮದೇವನ ಕಣ್ಣು, ಎಲ್ಲರ ಕಿವಿ ಸೇರಿಕೊಂಡು ಬ್ರಹ್ಮದೇವನ ಕಿವಿ, ಎಲ್ಲ ಪ್ರಾಣಿಗಳು, ಎಲ್ಲ ದೇವರು, ಋಷಿಗಳು, ಮನುಷ್ಯರು, ಸರ್ವ ದೇವತರು. ಆದ್ದರಿಂದ ನಮ್ಮ ಇಂದ್ರಿಯಗಳೆಲ್ಲ ಪರಮಾತ್ಮನ ಒಂದು ಅಂಶ. ಅದರಿಂದ ಎಲ್ಲರ ಮೂಗಿನ ವಾಸನಾ ಸಾಮರ್ಥ್ಯ, ವಾಸನ ನೋಡುವ ಒಂದು ಗ್ರಹಣೇಂದ್ರಿಯ ಹೇಳ್ತೀವಿ. ಗ್ರಹಣೇಂದ್ರಿಯ ಅಂದರೆ ವಾಸನ ನೋಡುವ ಶಕ್ತಿ ಇದೆ ಅಲ್ಲ, ಆ ಶಕ್ತಿ ಬ್ರಹ್ಮದೇವನದು. ಅವರಿಂದಲೇ ಇಷ್ಟೆಲ್ಲರಿಗೆ ಇಂದ್ರಿಯ ಶಕ್ತಿ ಹುಟ್ಟಿತು. ಆ ಒಂದೇ ಇಂದ್ರಿಯ ಶಕ್ತಿಯಿಂದ ಗ್ರಹಣೇಂದ್ರಿಯ ಶಕ್ತಿಯಿಂದ ಆ ಗ್ರಹಣೇಂದ್ರಿಯ ಶಕ್ತಿ ಏನು ಮಾಡ್ತದೆ? ವಾಸನ ನೋಡ್ತದೆ. ವಾಸನೆ ಎಲ್ಲಿರುತ್ತದೆ? ಪೃಥ್ವಿ. ಗಂಧವತಿ ಪೃಥ್ವಿ, ಪೃಥ್ವಿಯಲ್ಲಿ ವಾಸನೆ ಇರುತ್ತದೆ. ಇಲ್ಲಿ ಗೊತ್ತಾಗಲ್ಲ, ಹಳ್ಳಿಗೆ ನೋಡಿ, ಮೊದಲು ಮೊದಲು ಮಳೆ ಬಂದರೆ ಏನಾಗುತ್ತದೆ? ವಾಸನೆ ಬರ್ತದೆ. ಅದೇನು? ಗಂಧವತಿ ಪೃಥ್ವಿ. ಪೃಥ್ವಿಗೆ ಗಂಧಗುಣ ಇರುತ್ತದೆ. ಗಂಧ ಅಂದರೆ ಸುಗಂಧ ಇರುತ್ತದೆ ಪೃಥ್ವಿಗೆ. ಆ ದುರ್ಗಂಧ ಅದು ಏನು ಹೇಳ್ತಾರೆ, ಮಿಶ್ರಣದಿಂದ ಬಂತು, ಕಾಲುಷ್ಯದಿಂದ. ಬಟ್ ಸಹಜ ಗುಣ ಈ ಸುಗಂಧ ಪೃಥ್ವಿ, ಸಹಜ ಗುಣ ಸುಗಂಧ. ಆದ್ದರಿಂದ ಆ ವರಾಹ ಅಂದರೆ ಏನು? ಸೃಷ್ಟಿಯಲ್ಲಿರುವಂಥ ಗ್ರಹಣೇಂದ್ರಿಯ ಶಕ್ತಿ ಇದೆ ನೋಡು, ಬ್ರಹ್ಮಾಂಡದಲ್ಲಿರುವಂಥ ಆ ಗ್ರಹಣೇಂದ್ರಿಯ ಶಕ್ತಿಯೇ ಒಂದು ವರಾಹ ರೂಪವನ್ನು ಬಂದು ತಾಳಿ ಬಂತು. ಅದು ಬಂದು ಏಕೆಂದರೆ ಅದಕ್ಕೆ ಸಾಮಾನ್ಯ ವರಾಹವನ್ನು ನೋಡಿ ಎಲ್ಲಿ ಹೋದರೂ ಭೂಮಿ ಭೂಮಿ ಇದ್ದರೆ ಇದನ್ನು ಅದೇನು ಹೇಳ್ತದೆ, ಅಗೆದು ಅಗೆದು ಮಣ್ಣನ್ನು ಮೇಲೆ ಹಾಕಿಬಿಡ್ತದೆ. ನೋಡಿದ್ದೀರಾ? ಅಗೆದು ಅಗೆದು ಮೇಲಕ್ಕೆ ಹಾಕಿಬಿಡ್ತದೆ, ಮೇಲಕ್ಕೆ ಹಾಕಿಬಿಡ್ತದೆ. ಅಷ್ಟೇ, ಅದು ಕೆಲಸನೇ ಅದು. ಇಷ್ಟಿಷ್ಟು ಗಟ್ಟಿ ಭೂಮಿಯಲ್ಲಿ ಅಗೆಯುತ್ತದೆ. ಬೋ, ನಮಗೆ ಹೇಗಾಗಿ ಮಾಡ್ತದೆ? ನಮಗೆ ಕಾಲಿನಿಂದಲೇ ಮಾಡೋಕ್ಕಾಗಲ್ಲ. ಅದು ಮೂಗಿನಿಂದ ಎಷ್ಟಾಗ್ತದೆ? ಮೂಗು ಎಷ್ಟು ಗಟ್ಟಿ ಇರುತ್ತದೆ, ಭಯಂಕರ. ನಾನು ನೋಡಿದ್ದೆ, ಅದು ಎಷ್ಟು ಗಟ್ಟಿ ಭೂಮಿಯನ್ನು ಅದು ವಾಸನ ನೋಡ್ತದೆ. ವಾಸನ ನೋಡಿ ಸಾಮಾನ್ಯ ರೋಡ್ನಲ್ಲಿ ಹೀಗೆ ಹೀಗೆ ಅಗಿದು ಏನೋ ತೆಗೆದು ಬಿಡ್ತದೆ. ಅದರಲ್ಲಿ ಒಂದು ಮಾವಿನದು ಬೀಜ ಇತ್ತು, ಅದು ಏನೋ ನೋಡಿದ್ದೀವಿ. ಅದು ಹೋಗ್ತಾ ಹೋಗ್ತಾ ಎಲ್ಲೋ ಇಲ್ಲೇ ನಿಂತ್ಕೊಂಡು ಬಿಟ್ಟಿತು. ಸ್ವಲ್ಪ ಏನೋ ವಾಸನ ನೋಡಿತು, ವಾಸನ ನೋಡಿ ಅಗಿಯೋದು ಶುರು ಮಾಡಿತು. ಅರೆ, ಅಗಿಯುತ್ತದೆ ಇಷ್ಟು ಗಟ್ಟಿ ಭೂಮಿ, ಏನು ಮಾಡ್ತದೆ ಅಂದ್ಕೊಂಡೆ. ನಾನು ಅಲ್ಲಿಂದ ದೂರದಿಂದ ನೋಡ್ತಾ ಇದ್ದೆ. ಅದು ಅಗಿದು 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 ಅಲ್ಲಿಂದ ತೆಗೆದು ಬಿಟ್ಟಿತು. ಅದು ಮಾವಿನದು ಬೀಜ ಸಿಕ್ಕಿತು, ಅದು ತನ್ನ ಬಾಯಿದಿಂದ ತೆಗೆದು ಬಿಟ್ಟಿತು. ಅಯ್ಯೋ, ಇದಕ್ಕೆ ಇಷ್ಟು ತಿಳುವಳಿಕೆ ನಾ ಅನಿಸುತ್ತೆ. ಮಾವಿನ ಬೀಜ ಭೂಮಿ ಒಳಗೆ ಇತ್ತು ಇಷ್ಟು ಒಳಗೆ, ಅದು ವಾಸನದಿಂದ ಗೊತ್ತು ಮಾಡಿಕೊಂಡು ಅಗಿದು ಬಿಟ್ಟಿದೆ. ಅದು ಪರಮಾತ್ಮನಿಗೆ ಶುದ್ಧವಾದ, ಅದು ಶುದ್ಧ ಸಾತ್ವಿಕವಾದ ಹಂದಿ. ಅದು ಈ ಹಂದಿ ಇದು ಲೌಕಿಕ ಹಂದಿ ಅಲ್ಲ, ಅದು ದಿವ್ಯ ದೇವತಾ ಹಂದಿ. ಅದು ಯಜ್ಞಪುರುಷ ಎಂದು ಹೇಳುತ್ತಾರೆ. ಶುದ್ಧ ಸಾತ್ವಿಕವಾದ ದಿವ್ಯ ಶಕ್ತಿ ಸಂಪನ್ನ. ಅದರಿಂದ ಅದು ಏನೆಂದರೆ ಸ್ವಭಾವನೆ ಏನೆಂದರೆ ಆಗಿರ್ತದೆ, ನೀರಿನ ಸಮುದ್ರ ಒಳಗೆ ಹೆಜ್ಜೆ ಇಟ್ಟಿತು.
ಅದೇನು ಒಂದು ದೊಡ್ಡ ಪರ್ವತ, ಹಿಮಾಲಯ ಪರ್ವತ ಅಷ್ಟು ಅದಕ್ಕಿಂತ ದೊಡ್ಡದು, ಹಿಮಾಲಯಕ್ಕಿಂತ ದೊಡ್ಡದು ಅಲ್ಲವೇ. ಹಿಮಾಲಯ ಭೂಮಿ ಮೇಲೆ ಇದೆ, ಭೂಮಿಯನ್ನೆತ್ತಬೇಕಂದರೆ ಎಷ್ಟಿರಬೇಕು? ಭೂಮಿಗಿಂತ ಡಬಲ್ ಇರಬೇಕು. ಭೂಮಿ ಎಷ್ಟು ದೊಡ್ಡದೋ ಗೊತ್ತಾ? ಅದಕ್ಕಿಂತ ಡಬಲ್ ವರಾಹ. ವರಾಹ ವರಾಹ ಅಂದರೆ ಈ ಸಾಮಾನ್ಯ ವರಾಹ ತಿಳ್ಕೊಳ್ಳಬೇಡಿ, ಭೂಮಿಗಿಂತ ಡಬಲ್ ವರಾಹ. ಹಾ, ಎಷ್ಟು ಸೈಜ್ ಇರ್ತದಪ್ಪ? ಸೂರ್ಯನಷ್ಟು ಸೈಜೋ ಏನೋ ಗೊತ್ತಿಲ್ಲ, ಭೂಮಿಗಿಂತ ಡಬಲೋ ಅಥವಾ ಇನ್ನೂ ನಾಲ್ಕು ಪಟ್ಟು ಗೊತ್ತಿಲ್ಲ. ಅಷ್ಟು ದೊಡ್ಡ ವರಾಹ ಸಮುದ್ರದ ನೀರಿನಲ್ಲಿ ಹೆಜ್ಜೆ ಇಟ್ಟ, ಹೆಜ್ಜೆ ಇಟ್ಟು ಎತ್ತುವಕ್ಕೆ ಹೋಗಿದ್ದಾನೆ. ಇಲ್ಲಿ ಸಂಕ್ಷೇಪ ಹೇಳ್ತಾರೆ, ಮುಂದಿನ ಅಧ್ಯಾಯದಲ್ಲಿ ಇನ್ನು ವಿಸ್ತಾರವಾಗಿ ಹೇಳ್ತಾರೆ. ಆವಾಗ ಇಲ್ಲಿ ಹಿರಣ್ಯಾಕ್ಷ ಇರುತ್ತಾನೆ. ಹಿರಣ್ಯಾಕ್ಷ ಇದ್ದು ಈಗ ಸ್ವಲ್ಪ ಹೇಳ್ತೀನಿ, ಮುಂದೆ ಹೇಳ್ತೀನಿ, ಅಂದರೆ ಶ್ಲೋಕ ಓದಿ ಹೇಳ್ತೀನಿ. ಅವ್ರಿಗಿಬ್ಬರ ಮಧ್ಯೆ ಜಗಳ ನೋಡಬೇಕು. ಹಿರಣ್ಯಾಕ್ಷ ಬಂದು ಯುದ್ಧಕ್ಕೆ ಮುಂಚೆ ಜಗಳ ನಡೆಯುತ್ತದೆ, ಯುದ್ಧ ನಡೆಯುತ್ತದೆ, ಅದು ಸುಂದರವಾಗಿದೆ, ವರ್ಣನೆ ಕೇಳಬೇಕು. ಅದು ಓದಿ ಹೇಳ್ತೀನಿ ಶ್ಲೋಕಗಳು. ಈಗ ಸಂಕ್ಷೇಪ, ಏಕೆಂದರೆ ಈ 13ನೇ ಅಧ್ಯಾಯದಲ್ಲಿ ಶುಕ ಮಹರ್ಷಿ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾನೆ, ಮತ್ತೆ ಡೀಟೇಲ್ ಹೇಳ್ತೀನಿ ಅಂದ್ರೆ ಮೊದಲು ಸಂಕ್ಷೇಪ ಹೇಳಿಬಿಡ್ತಾ ಇದ್ದಾನೆ. ಅವರು ಎತ್ತುವಕ್ಕೆ ಹೋದರೆ ಆ ಹಿರಣ್ಯಾಕ್ಷ ಎಲ್ಲಿಂದ ಬಂದ ಅಂದರೆ ಹಿಂದಿನ ಕಲ್ಪ, ಪದ್ಮಕಲ್ಪ, ಇದೆಲ್ಲ ಕಲ್ಪಗಳು ಹೇಳ್ತಾರಲ್ಲ, ಹೇಳಿದಿನಲ್ಲ ನಾನು, ಬಗೆ ಬಗೆ ಕಲ್ಪಗಳಿವೆ. ಹಿಂದಿನ ಕಲ್ಪದಲ್ಲಿ ಹುಟ್ಟಿದ ರಾಕ್ಷಸ, ಅದರಿಂದ ಅವರು ಎಲ್ಲ ಕಡೆ ಓಡಾಡ್ತಾ ಇದ್ದಾನೆ, ನೀರಿನಲ್ಲಿ ಆಟ ಆಡ್ತಾ ಇದ್ದಾನೆ. ನೀರು ನಮ್ಮದು, ಭೂಮಿ ನಮ್ಮದು. ಅವ್ರದ್ದು ಹೇಗೆ ಆಯಿತು ಅಂದರೆ ಕಳ್ಳರಿಗೇನು ಏರ್ಕೊಂಡು ಬಂದರೆ ನಮ್ಮದನ್ನು ತೊಕ್ಕಿತ್ಕೊಳ್ತಾರೆ, ನಮ್ಮದಷ್ಟೇ ಕಿತ್ಕೊಂಡವರು. ನಿಮ್ಮ ನಿಜವಾದ ಯಜಮಾನರೇ ಬಂದರೆ ಅವರನ್ನೇ ಬೈಯುತ್ತೇನೆ, ಓ ಇದೇನು ಎಂದು. ಯಾರೊಬ್ಬರು ಮನೆ ನೋಡಿದೆ, ಮನೆಯಲ್ಲಿ ಏನೋ ಸ್ವಲ್ಪ ರಿಪೇರ್ ಮಾಡಿಕೊಳ್ಳಬೇಕು ಎಂದು ಮನೆ ಎದುರಾಗೆ ರೋಡ್ ಮೇಲೆ ಸ್ಯಾಂಡ್ಕ್ ಏನು ಹೇಳ್ತಾರೆ, ಮರಳು ಸ್ವಲ್ಪ ರಾಶಿ ಮಾಡಿದರು, ಸ್ವಲ್ಪ ಕೆಲಸ ಮಾಡ್ತಾ ಇದ್ದ. ಒಂದು ಭಾನುವಾರ ಬಂತು, ಭಾನುವಾರ ರಜಾ, ಅವರು ಕೆಲಸ ಮಾಡ್ತಾರೆ. ಅವ್ರ ಪಕ್ಕವನು ಬಂದು ಇವರು ಆ ಮರಳು ತಗೊಳ್ಳೋದು ಶುರು ಮಾಡಿದ್ರು. ಇವರು ಬಂದು ಹೇಳಿದ್ರೆ, ಏ ಇದು ನಮ್ಮಲ್ಲಿ ನೀವೇಕೆ ತಗೊಳ್ತಾ ಇದ್ದೀರಿ? ಅವ್ರು ಇವರನ್ನೇ ಬೈಯುತ್ತಾನೆ ಉಲ್ಟ. ಅವ್ರು ಯಾರು ಅಂದರೆ ಒಂದು ರಿಟೈರ್ಡ್ ಪೊಲೀಸ್ ಆಫೀಸರ್. ಅವ್ರು ಇವನ್ನೇ ಹೇಳ್ತಾನೆ. ಇವರು ಬೈದ್ರೆ, ಏ ಇದು ನಮ್ಮದು, ನೀವು ಹಾಗೆ ಮಾಡುವುದಂದ್ರೆ, ಓ ಹಾಗಾ, ಅಯ್ಯೋ ನೀವು ಹೀಗೆ ಮಾತಾಡ್ತಾ ಇದ್ದೀವಿ, ನೀವು ತಾಯಿಗಿಂತ ನೀವು ದೊಡ್ಡ, ನೀವೇ ಇದ್ದ ಹೆಚ್ಚಾಗಿದ್ದಿ. ಈಗ ಇವಳಿಗೆ ಹೇಳ್ತಾನೆ ಉಲ್ಟ. ಅಂದರೆ ಕಳ್ಳ ಏನು ಕಂಡು ಬಂದ್ರೆ ತೊಗೊಂಡು ಕೊಡ್ತಾನೆ ಅಷ್ಟೇ, ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಹಿರಣ್ಯಕಶಿಪು ಅಂತಾನೆ, ಅದೆಲ್ಲ ನನ್ನ ಭೂಮಿ ಅದು. ವರಾಹ ನೀರಿನ ಒಳಗೆ ಒಂದು ಏನದು ಕೋತಿ ಓಡಿ ಓಡಿ ಹೋಗುತ್ತದೆ ನೋಡು, ಆ ವರಾಹ ಹೀಗೆ ಓಡಿ ಓಡಿ ಹೋಗಿ ನೀರಿನಲ್ಲಿ ಒಳಗೆ ಹೋದ, ಭೂಮಿಯನ್ನು ಎತ್ತುವಕ್ಕೆ ಶುರು ಮಾಡಿದ. ಅದಕ್ಕಾಗಿ ವರಾಹ ಪತ್ನಿ ಭೂದೇವಿ ಎಂದು ಹೇಳುತ್ತಾರೆ. ಭೂಸೂಕ್ತ ಎಂದು ಇದೆ, ಭೂಮಿರ್ಭೂಮ್ನಾದ್ಯವ್ರ ವರ್ಣಾಂತರಿಕ್ಷಂ ಮಹಿತ್ವ ಎಂದು ವೇದದಲ್ಲಿ ಭೂಮಿ ಭೂಸೂಕ್ತ ಇದೆ. ಇದನ್ನು ಭೂಮಿ ಪೂಜಾ ಅದೆಲ್ಲ ಮಾಡ್ತಾರೆ ನೋಡು, ಆವಾಗ ಹೇಳ್ತಾರೆ ಭೂಸೂಕ್ತ ಎಂದು. ಆದ್ದರಿಂದ ವಿಷ್ಣುವಿಗೆ ವರಾಹನಿಗೆ ಪತ್ನಿ ಭೂದೇವಿ, ಅದಕ್ಕಾಗಿ ವಿಷ್ಣು ಪತ್ನಿ ಹೇಳ್ತಾರಲ್ಲ ಭೂದೇವಿಗೆ, ವಿಷ್ಣು ಪತ್ನಿ ನಮಸ್ತಭ್ಯಂ ಪಾದಸ್ಪರ್ಶ ಕ್ಷಮಸ್ ಪೃಥ್ವಿ ಭೂದೇವಿ, ಭೂದೇವಿ ವಿಷ್ಣು ಪತ್ನಿ. ಅದರಿಂದ ವರಾಹ ರೂಪವಾಗಿ ಬಂದು ಭೂಮಿಯಲ್ಲಿ ಮುಳುಗಿರುವ ಪತ್ನಿಯನ್ನು ಎತ್ತುವುದಕ್ಕೆ ಬಂದ. ಆ ಭೂಮಿಯನ್ನು ಎತ್ತುವುದಕ್ಕೆ ಬಂದರೆ ಇವನು ಹೇಳ್ತಾನೆ, ಏ ಕಳ್ಳ, ಯಾರು ಹೇಳ್ತಾ ಇದ್ದಾನೆ? ಹಿರಣ್ಯಕಶಿಪು ಅಲ್ಲಿ ಹೋಗ್ತಾ ಇದ್ದೀಯ, ಭೂಮಿ ಎತ್ತುವಕ್ಕೆ ಹೊರಗೀತಾ ಇದ್ದಾನೆ. ಏ ನಾನು ಬೈಯೋದು ನಾಚಿಕೆ ಇಲ್ಲವಾ? ಬೈತಾ ಇದ್ದರು ಕೇಳ್ತಾ ಇಲ್ಲ? ನೀವು ಏನೇನು ಕಳ್ಳತನ ಮಾಡ್ತಾ ಇದ್ದೀವಿ? ಇದು ಈ ನೀರು ಭೂಮಿ ಎಲ್ಲ ನನ್ನದೋ, ನಾನು ಯಾರು? ಆದರೆ ವರಾಹ ಏನು ಮಾತಾಡ್ತಾಯಿಲ್ಲ, ತಾನು ಎತ್ತುತ್ತಾನೆ ಇದ್ದಾನೆ, ಎತ್ತುತ್ತಾನೆ ಇದ್ದಾನೆ. ಅವನು ಹೇಳ್ತಾನೆ, ಏ ನಾಚಿಕೆ ಇಲ್ಲ, ಬೈಯುತ್ತಾ ಇದ್ದರೂ ನಾಚಿಕೆ ಇಲ್ಲ ನಿಮ್ಮಂಥವನಿಗೆ. ನನ್ನ ಭೂಮಿ ನೀವು ಕಿತ್ಕೊಳ್ತಾ ಇದ್ದಿ, ಮರಿ ಇವ್ರದ್ದು ಹೇಗೆ ಆಯಿತು? ಅದು ನೋಡಿ, ಹಿರಣ್ಯಾಕ್ಷ ರಾಕ್ಷಸ ಬುದ್ಧಿ. ಏಕೆಂದರೆ ನನ್ನದೊಂದು ಕಿತ್ಕೊಂಡೆ, ನನ್ನದಾಯಿತು ಅಷ್ಟೇ, ಇನ್ನೊಬ್ಬರು ಕಿತ್ಕೊಂಡ್ರೆ ನಾನು ಬೀಳಲ್ಲ. ಕೊನೆಗೆ ವರಾಹ ಏನು ಹೇಳಿದ, ಮಾತಾಡೋದೇಕೆ ಈ ದುಷ್ಟರ ಜೊತೆಗೆ? ಏನು ಮಾತಾಡ್ದೆ, ತನ್ನ ಕೆಲಸ ತಾನು ಮಾಡ್ತಾನೆ ಇದ್ದಾನೆ. ಅವರು ಬೈದರೂ ಏನು ಕೇಳೋದೇ ಇಲ್ಲ, ತನ್ನ ಕೆಲಸ ಮಾಡ್ತಾನೆ ಇದ್ದ. ಭೂಮಿ ಹೀಗೆ ಆಗದೆ ಎತ್ತಿದ, ತನ್ನ ಇದಿರುತ್ತದೆ ನೋಡಿ, ದಂತಗಳು ಉದ್ದದು, ಕೋರ ಹೇಳ್ತಾರೆ, ಈ ಎರಡು ಕೋರಗಳ ಮೇಲೆ ಭೂಮಿಯನ್ನೆತ್ತಿದೆ. ಇಂಥ ಗೋಳಾಕಾರ ಭೂಮಿ ಎರಡು ಕೋರಗಳ ಮೇಲೆ ಇದೆ, ಎತ್ತಿದ. ನೀರಿನಲ್ಲಿ ಮೇಲಕ್ಕೆ ಎತ್ತಿದಾಗ ಆಹಾ, ದೇವತೆಗಳೆಲ್ಲ ಸಂತೋಷ ಪಟ್ಕೊಂಡು ವರಾಹ ಸ್ತುತಿ ಮಾಡ್ತಾರೆ. ಅದು ನೋಡೋಣ ಮುಂದಿನದು, ವರಾಹ ಸ್ತುತಿ ಮಾಡ್ತಾರೆ. ಅಷ್ಟರಲ್ಲೇ ಈಗ ಇವನು ಹಿರಣ್ಯಾಕ್ಷ ಸುಮ್ಮನೆ ಕೂತಿರ್ತಾನಾ? ಅದು ಬಂದು ಕೇಳ್ತಾನೆ, ಏಯ್ ನನ್ನ ಪೃಥ್ವಿಯನ್ನು ನೀವು ಕಿತ್ತಿತ್ತಾ ಇದ್ದೀವಿ, ನೀವು ತೊಗೊಂಡು ಹೋಗ್ತಾ ಇದ್ದೀವಿ, ಎಷ್ಟು ನಿನಗೆ ಧೈರ್ಯ? ನಾನು ಇಲ್ಲಿರುವಾಗ ನನ್ನ ಪರ್ಮಿಷನ್ ಇಲ್ಲದೆ ತೊಗೊಂಡು ಹೋಗ್ತಿದ್ಯಾ? ನನ್ನನ್ನು ಕೇಳದೆ ನಾನು ಬೈಯುತ್ತಾ ಇದ್ದರು ಅವರು ಯುದ್ಧಕ್ಕೆ ಬಂದ. ಅಷ್ಟಿಗೆ ಇವರಿಗೆ ಅವರಿಗೆ ಆ ಪ್ರಳಯಕಾಲ ನೀರಿನಲ್ಲಿ ಇಲ್ಲ ಕೋರ ಮೇಲೆ ಪೃಥ್ವಿ ಇದೆ, ಕೈಯಿಂದ ಯುದ್ಧ. ಅವನು ಹಿರಣ್ಯಾಕ್ಷ ನೋಡಬೇಕು, ಅನೇಕ ವರ್ಷಗಟ್ಟಲೆ ಯುದ್ಧ ನಡೆಯುತ್ತಂತೆ. ಅದು ಮುಂದೆ ವರ್ಣನೆ ಮಾಡ್ತೀವಿ. ಕೊನೆಗೂ ದೇವತಾ ಋಷಿಗಳೆಲ್ಲ ಪ್ರಶಂಸೆ ಮಾಡ್ತಾರೆ, ಅಯ್ಯೋ ನೀವೇನೋ ಪ್ರಭು, ಇವ್ರ ಜೊತೆಗೆ ಆಟ ಆಡ್ಕೊಳ್ತಾ ಇದ್ದೀವಿ, ನಿಮಗೇನು ಆಟ ಆಯಿತು, ನಮಗೇನು ಬೇಜಾರಾಗ್ತಾ ಇದೆ, ಏನಾಗ್ತದೋ ಎಂದು
ನಮಗೆಲ್ಲ ಭಯವಾಗ್ತಾ ಇದೆ ಪ್ರಭು, ನೀವು ದಯವಿಟ್ಟು ನೀವು ಬೇಗ ಮುಗಿಸಿಬಿಡಿ ನಿಮ್ಮ ಲೀಲಾ, ಯುದ್ಧ ಲೀಲಾ ಬೇಗ ಮುಗಿಸಿಬಿಡಿ, ಈ ರಾಕ್ಷಸ ದುಷ್ಟರನ್ನು ಸಂಹಾರ ಮಾಡಿಬಿಡಿ ಅಂದರೆ ಆಯ್ತಪ್ಪ ಎಂದು ಎಲ್ಲರಿಗೂ ಆಶೀರ್ವಾದ ಮಾಡಿ ಒಂದೇ ಕ್ಷಣದಲ್ಲಿ ಹಿರಣ್ಯಾಕ್ಷನನ್ನು ಸಾಯಿಸಿಬಿಡ್ತಾನೆ. ಹಿರಣ್ಯಕಶಿಪು ನೆನಪಿಟ್ಕೊಳ್ತಾನೆ, ನಮ್ಮ ಜಾತಿ ಶತ್ರು ನಮ್ಮ ಅಣ್ಣನನ್ನು ಸಾಯಿಸಿಬಿಟ್ಟ, ಈಗ ಅದು ಪ್ರಹ್ಲಾದನ ಸಮಯದಲ್ಲಿ ನಿನ್ನನ್ನು ಸಾಯಿಸಬೇಕು, ನಿಮ್ಮ ಅಣ್ಣನೇ ಅಲ್ಲ, ಆವಾಗಲೇ ಇಬ್ಬರನ್ನು ಮುಗಿಸಬಹುದಿತ್ತು, ಏನೋ ಬದುಕಿಸಿದ್ದಾನೆ ಅದಕ್ಕಾಗಿ ಇಷ್ಟೆಲ್ಲ ಗಲಾಟೆ ಮಾಡಿದ ಅಲ್ಲವೇ, ಮತ್ತೆ ನರಸಿಂಹಾಗಿ ಬರಬೇಕಾಯಿತು. ಏನೋ ಮಾಡ್ತಾರೆ, ಪೃಥ್ವಿ ಎತ್ತಿದ, ಪೃಥ್ವಿ ಭೂಮಿ ಮೇಲೆ ಎತ್ತುಬಿಟ್ಟ ಅಷ್ಟೇ. ನೋಡಿದ್ದೀರಾ ಅದು ಮಣ್ಣು ಭೂಮಿಯಲ್ಲಿ ಅದು ಏನು ವರಾಹ ಹಂದಿ ಮೇಲಕ್ಕೆ ಹೀಗೆ ಎತ್ತಿಬಿಟ್ರೆ ಮಣ್ಣಿನ ಮೇಲೆ ಹೀಗೆ ನಿಂತಿರ್ತದೆ, ಇನ್ನು ಹೀಗೆ ಹೀಗೆ ಎತ್ತಿದರೆ ಮಣ್ಣೇ ಬಿಡ್ತದೆ, ಯಾರೋ ಮುಟ್ಟಿದರೆ ಏನಾದರೂ ಮಾಡಿದ್ರೆ ಮತ್ತೆ ಒಳಗೆ ಹೋಗ್ತದೆ, ಇಲ್ಲದ್ರೆ ಎತ್ತಿದರೆ ನೀರು ಮೇಲೆ ಹೀಗೆ ನಿಂತಿರ್ತದೆ. ಹಾಗೆ ಮಾಡಿದ, ಅದರಿಂದ ಎತ್ತಿ ವರಾಹ ಅದೃಶ್ಯವಾಗ್ತಾನೆ. ಈಗ ಬ್ರಹ್ಮ ಹೇಳ್ತಾನೆ ಮನುಷ್ಯತ್ರಪತಿ, ಆಯ್ತಪ್ಪ ಪೃಥ್ವಿ ಬಂತು ನೋಡಿ, ಬೆಟ್ಟೆಗಳಿವೆ, ಅನೇಕ ಭೂಮಿಯಲ್ಲಿ ಖಂಡಗಳಿವೆ ಅಲ್ಲವೇ, ಸಪ್ತದ್ವೀಪ ವಸುಮತಿ, ಅನೇಕ ಸಪ್ತದ್ವೀಪಗಳಿವೆ ಅಲ್ಲವೇ, ಜಂಬುದ್ವೀಪ ಇತ್ಯಾದಿ, ಪ್ಲಕ್ಷದ್ವೀಪ, ಶಾಲ್ಮಲ ದ್ವೀಪ, ದ್ವೀಪಗಳು ಅಂದರೆ ಖಂಡಗಳು, ಇವು ಅಮೆರಿಕಾ ಖಂಡ, ಇದೆಲ್ಲ ಖಂಡ, ಐರೋಪಾ ಖಂಡ ಹೇಳ್ತೀವಲ್ಲ ಅದೆಲ್ಲ ಖಂಡಗಳು, ಎಲ್ಲ ಸೃಷ್ಟಿ ಮಾಡಿದ್ದೇವೆ, ಎಲ್ಲ ಮರ ಗಿಡಗಳು ಎಲ್ಲ ಬೇಕಾದಷ್ಟಿವೆ. ಆಯ್ತಪ್ಪ ಈಗ ನೀನು ಎಲ್ಲ ಭೂಮಿ ಕೊಟ್ಟೆ, ಈಗ ಮನುಷ್ಯರು ನಿಮ್ಮ ಕೆಲಸ, ಈಗ ಮನುಷ್ಯ ಜಾತಿ ಶುರುವಾಗಲಿ. ಇಲ್ಲಿ ಒಂದು ಪ್ರಶ್ನೆ, ಅವರು ಹಿರಣ್ಯಾಕ್ಷ ಹೇಗೆ ಬಂದ? ಎರಡು ಪ್ರಶ್ನೆಗಳಿವೆ, ಅದಕ್ಕೆ ಸಂಕ್ಷೇಪ ಏಕೆ ಹೇಳಿದ್ದೀವಿ ಅಂದರೆ ಇನ್ನು ದೊಡ್ಡದಿದೆ, ಎರಡು ಮೂರು ಹೇಳಬೇಕು. ಹಿರಣ್ಯಾಕ್ಷ ವದ ವರಾಹದು ಅವತಾರ ಯುದ್ಧ ಎಲ್ಲ ವರ್ಣನ ಆಗಬೇಕು. ಇದರಲ್ಲಿ ಒಂದೆರಡು ಪ್ರಶ್ನೆ ಏನೆಂದರೆ, ಆ ಭೂಮಿ ಹುಟ್ಟಲಿಲ್ಲ, ಹಿರಣ್ಯಾಕ್ಷ ಎಲ್ಲಿಂದ ಬಂದ ಅಂದರೆ, ಹಿರಣ್ಯಾಕ್ಷ ಹಿಂದಿನ ಕಲ್ಪ ಒಂದು, ಮರಿ ಹಿಂದಿನ ಕಲ್ಪ ಇದ್ದರೆ ಕಲ್ಪ ಮುಗಿದರೂ ಭೂಮಿ ಮುಳುಗಿ ಹೋದರೂ ಋಷಿಗಳಿರುತ್ತಾರೆ ಮೇಲಿನ ಲೋಕದಲ್ಲಿ, ಮೇಲಿನ ಲೋಕದಲ್ಲಿ ಋಷಿಗಳಿರುತ್ತಾರೆ, ಪಿತೃಲೋಕ ಮೇಲಿನ ಲೋಕ, ಭೂಲೋಕದಲ್ಲಿ ಮನುಷ್ಯರು ಮಾತ್ರ ಇರಲ್ಲ. ಮರಿ ಹಿರಣ್ಯಕಶಿಪು ಎಲ್ಲಿರುತ್ತಾನೆ? ಮೇಲಿನ ಲೋಕದಲ್ಲಿ, ಈ ಪೃಥ್ವಿಯಲ್ಲಿ ಆಟ ಆಡ್ಕೊಳ್ತಾ ಇರ್ತಾನೆ ನೀರಿನಲ್ಲಿ. ಅವನಿಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು? ಸಾಕ್ಷಾತ್ ವಿಷ್ಣು ಜೊತೆಗೆ ಯುದ್ಧ ಮಾಡುವಷ್ಟು ಇಷ್ಟೆಲ್ಲ ಶಕ್ತಿ ನಮಗೆ, ವಿಷ್ಣು ಜೊತೆಗೆ ಇಷ್ಟು ಮಾಡುವ ಸಾಮರ್ಥ್ಯ ಇದೆ? ವಿಷ್ಣು ನೋಡೋಕ್ಕೆ ಆಗಲ್ಲ ನಮಗೆ, ಅವತಾರ ಆದರೆ ಕಣ್ಣೆ ಮುಚ್ಚಿ ಹೋಗುತ್ತದೆ, ಕಣ್ಣು ನೋಡೋಕ್ಕೆ, ಸೂರ್ಯನ ನೋಡೋಕ್ಕಾಗ್ತದೆ? ಸೂರ್ಯನನ್ನೇ ನೋಡೋಕ್ಕಾಗಲ್ಲ, ಭಗವಂತ ಬಂದರೆ ಏನು ನೋಡ್ತೀವಿ? ಈ ಸಾಮಾನ್ಯ ಸೂರ್ಯನೇ ನೋಡೋಕ್ಕಾಗಲ್ಲ, ಭಗವಂತ ಬಂದನೇ ಏನು ನೋಡ್ತೀವಿ? ಮರಿ ಅವನಿಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು ಪ್ರಶ್ನೆ. ಈ ಪ್ರಶ್ನೆಗೋಸ್ಕರ ಅವರು ಹೇಳ್ತಾರೆ, ಮೊದಲನೇ ಪ್ರಶ್ನೆಗೆ ಹಿಂದಿನ ಕಲ್ಪದಲ್ಲೇ ಅವರು ಹುಟ್ಟಿದ್ದಾರೆ, ಇನ್ನು ಭೂಮಿ ಮುಳುಗಿ ಹೋಯಿತು, ಈ ಭೂಲೋಕ ಮುಳುಗಿ ಹೋಯ್ತಂತೆ, ಮತ್ತೆ ಮನುಷ್ಯ ಸೃಷ್ಟಿ ಸಮಯದಲ್ಲಿ ಅವರಲ್ಲಿ ನೀರಿನಲ್ಲಿ ಆಟ ಆಡ್ತಾ ಇದ್ದಾನೆ ಒಂದು. ಇನ್ನೊಂದು, ಅವರಿಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು ಅಂದರೆ ಅವರ ಪೂರ್ವ ಜನ್ಮ ಹೇಳಬೇಕು. ಎರಡು ಕಥೆಗಳನ್ನು ಹೇಳ್ತಾರೆ, ಟೈಮ್ ಆಯಿತು ಅಲ್ಲ, ಇದೆಲ್ಲ ಹಿರಣ್ಯಾಕ್ಷನ ಮಕ್ಕಳೇ, ಬಾ ಒಂದೊಂದು ಸೂಚಿ ಹಾಗೇನೆ ಕಚ್ಚು ಭಯಂಕರ. ಸುಮ್ಮನೆ ಹೆಚ್ಚು ನೋವಾಗದೆ ಕಚ್ಚಿ ರಕ್ತ ಕುಡಿದರೆ ನಾವೇನು ಅಬ್ಜೆಕ್ಷನ್ ಮಾಡ್ತೀವ? ಮರಿ ಇಷ್ಟೇಕೆ ಕಚ್ಚೋದಪ್ಪ ಜೋರು ಜೋರಾಗಿ, ಸ್ವಲ್ಪ ಕಚ್ಚಿ ರಕ್ತ ತೊಗೊಂಡ್ರೆ ತೊಗೊಂಡು ಹೋಗಲಿ ಅಲ್ಲವೇ, ಹೋಗಿ ರಕ್ತ ತೊಗೊಳ್ಳೋದು ಗೊತ್ತಾಗಲ್ಲ, ಹೇಗೆ ತೊಗೊಳ್ಳಬೇಕಾದ್ರೂ ಗೊತ್ತಾಗಲ್ಲ. ನಮ್ಮ ಆಸ್ಪತ್ರೆಯವರಿಗೆ ಟ್ರೈನಿಂಗ್ ಕೊಡಬೇಕೇ, ನಮ್ಮ ಡಾಕ್ಟರ್ಗಳೆಲ್ಲ ಹೇಗೆ ಈ ನೋವಾಗದೆ ಹೇಗೆ ಮಾಡ್ಬೋದು ಟ್ರೈನಿಂಗ್ ಕೊಟ್ಟರೆ ಇಷ್ಟೆಲ್ಲ ನೋವು ಆಗುತ್ತಿರಲಿಲ್ಲ, ನಾವು ಇಷ್ಟೆಲ್ಲ ಗಲಾಟೆ ಮಾಡುತ್ತಿರಲಿಲ್ಲ. ನಾವು ಮಲ್ಕೊಳ್ತೀವಿ, ನೀವು ಬೇಕಾದರೆ ನೀವು ರಕ್ಷ ತೊಗೊಂಡು ಹೋಗು, ನಾವು ಮಲ್ಕೊಳ್ತೀವಿ, ಮುಗಿಯುತ್ತೆ. ಅವಾಗ ಸ್ವಲ್ಪ ಟ್ರೈನಿಂಗ್ ಕೊಡಬೇಕು ಈ ಸೊಳ್ಳೆಗಳಿಗೆ. ಇಷ್ಟೆಲ್ಲ ರಿಸರ್ಚ್ ಮಾಡ್ತಾ ಇದ್ದಾರೆ ಡಾಕ್ಟರ್ಗಳು, ನೋವಾಗದೇ ಇರುವಂಥ ರಕ್ತ ಕುಡಿಯೋದು ಹೋಗುವುದು, ಹಾಗೆ ಮಾಡಿಬಿಟ್ರೆ ಈಸಿ ಆಗ್ತಿತ್ತೆ ಇಷ್ಟೆಲ್ಲ ಸೊಳ್ಳೆಗಳಿಗೆ, ನಮಗೆ ಈ ಜಗಳ ಆಗುತ್ತಿರಲಿಲ್ಲ, ಇಷ್ಟು ಜಗಳ ಆಗುತ್ತಿರಲಿಲ್ಲ. ಸೈಂಟಿಸ್ಟ್ಗಳು ಸ್ವಲ್ಪ ರಿಸರ್ಚ್ ಮಾಡಿ ಕಂಡು ಹಿಡಿಯಬೇಕು. ಅವರು ಹುಟ್ಟಿದ್ದಕ್ಕೆ ಎರಡು ಇರುತ್ತದೆ, ಪೂರ್ವಜನ್ಮದಲ್ಲಿ ಅವರು ಭಗವಂತನ ಭಕ್ತರೇ, ಜಯ ವಿಜಯರು ವೈಕುಂಠದಲ್ಲಿ, ಶಾಪದಿಂದ ಬಂದಿದ್ದಾರೆ. ಶಾಪನೇ ಅಲ್ಲ, ಹುಟ್ಟುವಾಗಲೂ ಒಂದು ದುರ್ಮುಹೂರ್ತದಲ್ಲಿ ಹುಟ್ಟಿದ್ದಾರೆ. ಅದು ಏಕೆ ಅಂದರೆ ದಿತಿ ಸೃಷ್ಟಿಯಾದಿಯಲ್ಲಿ ಯಾರು ಕಶ್ಯಪ ಪ್ರಜಾಪತಿಗೆ ದಿತಿ ಅದಿತಿ ಇಬ್ಬರು ಪತ್ನಿಯರು, ಅದಿತಿ ಮಕ್ಕಳೇನೋ ದೇವತರು, ದಿತಿ ಮಕ್ಕಳು ರಾಕ್ಷಸರು. ಆ ದಿತಿ ಸ್ವಭಾವ ಕೆಟ್ಟದೇನಲ್ಲ, ಅದು ಏನೋ ಒಂದು ದುರ್ಮುಹೂರ್ತ ಪತಿ ಸಂಬಂಧದಿಂದ ಆ ಸಮಯದಲ್ಲಿ ಇವನು ಹುಟ್ಟಬೇಕಾಯಿತು.
ಆ ದುರ್ಮುಹೂರ್ತದಲ್ಲಿ ಹುಟ್ಟುವಂಥ ಸಂಧ್ಯಾಕಾಲ, ಸಂಧ್ಯಾಕಾಲಪತಿ ಸಂಯೋಗದಿಂದ ಆದ್ದರಿಂದ ಆ ಅದೇನಂದರೆ ಅದು ಶಿವನ ಕಾಲ. ಆ ಕಾಲ ದುರ್ಮುಹೂರ್ತ ಪ್ರೇತ ಭೂತಗಳು ಎಲ್ಲ ಓಡಾಡ್ತವೆ. ಈ ಸಂಧ್ಯಾ ಸಮಯದಲ್ಲಿ ಭಗವಂತನ ಆರಾಧನೆ ಮಾಡಬೇಕು, ಬೇರೆ ಏನು ನಿಷಿದ್ಧ ಇದೆ. ಆದರೂ ದ್ಯುತಿ ಆಗ್ರಹ ಮಾಡುವುದರಿಂದ ಆ ಸಮಯದಲ್ಲಿ ಹೊಟ್ಟೆ ಗರ್ಭದಲ್ಲಿ ಬಂದಿರುವವನು ಆ ರಾಕ್ಷಸನೇ ಬಂದ. ಬಂದ ನಂತರ ಅವಳಿಗೆ ಗೊತ್ತಾಗ್ತದೆ, ಅಯ್ಯಯ್ಯೋ ಹೀಗಾಯ್ತಲ್ಲ ಎಂದು ಅಂದರೆ ಆವಾಗ ಬೇಡಿಕೊಂಡ್ರೆ ಕಶ್ಯಪ ಮಹರ್ಷಿ ಹೇಳ್ತಾರೆ, ಆಯಿತು ನಿನಗೆ ಸ್ವಲ್ಪ ಆದರೂ ನಂತರ ಆದರೂ ಪಶ್ಚಾತ್ತಾಪವಾಯ್ತಲ್ಲ, ಪಶ್ಚಾತ್ತಾಪವಾಯಿತು, ಕೃತ ಶೋಕಾನುತಾಪೇನ ಸದ್ಯ ಪ್ರತ್ಯವಮರ್ಶನ, ತಕ್ಷಣವೇ ಪಶ್ಚಾತ್ತಾಪ ಆಯಿತು, ಕ್ಷಮಾಪಣೆ ಕೇಳಿಕೊಂಡಿದೆ, ಅದರಿಂದ ಸ್ವಲ್ಪ ಕಡಿಮೆ ಆಗುತ್ತದೆ ಪಾಪ, ಹೆಚ್ಚಿಲ್ಲ. ಭಗವತ್ಯುರುಮಾನಾಚ ಭವೇ ಮಯ್ಯಪಿ ಚಾದರಾತ್, ಆದ್ದರಿಂದ ಪತಿ ಮೇಲೆ ಕಶ್ಯಪ ಪ್ರಜಾಪತಿ ಮೇಲೆ ಆದರ, ಭಗವಂತನ ಶಿವನ ಮೇಲೆ ಆದರ, ಎಲ್ಲರ ಮೇಲೆ ಭಕ್ತಿಯಿಂದ ಬೇಡಿಕೊಂಡಾಗ ಎಲ್ಲರ ಆಶೀರ್ವಾದ ಮಾಡಿ ಆಯಿತು, ನಿನ್ನ ಮಗು ಹುಟ್ಟುತ್ತಾನೆ, ಅವರು ಸಾಯುತ್ತಾನೆ, ಆದರೆ ಹುಟ್ಟುತ್ತಾನೆ ದುರ್ಮುಹೂರ್ತದಿಂದ ಕೆಟ್ಟವನಾಗ್ತಾನೆ, ಅವರು ಸಾಮಾನ್ಯ ಕೆಟ್ಟವನಾಗಲ್ಲ, ದೊಡ್ಡ ಕೆಟ್ಟವನಾಗ್ತಾನೆ, ವಿ ಐ ಪಿ ಕೆಟ್ಟವನಾಗುತ್ತಾನೆ, ಅಲ್ಲವೇ ವಿ ಐ ಪಿ ವಿಲನ್ ಆಗುತ್ತಾನೆ, ಹಿರಣ್ಯಾಕ್ಷ ವಿ ಐ ಪಿ ವಿಲನೇ ಅಲ್ಲವೇ, ಅದರಿಂದ ದೊಡ್ಡ ವಿ ಐ ಪಿ ವಿಲನ್ ಆಗ್ತಾನೆ. ಸತ್ತು ಹೋಗ್ತಾ ದೀರ್ಘಾಯುಷ್ಯ ಇರುತ್ತದೆ, ಮಹಾಶಕ್ತಿ ಪರಾಕ್ರಮ ಇರುತ್ತದೆ, ಭಗವಂತನನ್ನು ಜಗಳ ಮಾಡಿ ಕೊನೆಗೂ ಭಗವಂತನ ಕೈಯಲ್ಲೇ ಸತ್ತು ಹೋಗ್ತಾನೆ ಅಂದರೆ ಪರವಾಗಿಲ್ಲ, ಇಷ್ಟಾದರೂ ಆಗಲಿ ಭಗವಂತನ ಕೈಯಲ್ಲೇ ಹೋಗ್ತಾನೆ. ಹೌದು, ಯಾರ್ಯಾರೋ ಕೈಯಲ್ಲಿ ಹೋದರೆ ನರಕಕ್ಕೆ ಹೋಗ್ತಾನೆ, ಸಾಕ್ಷಾತ್ ಭಗವಂತನ ಕೈಯಲ್ಲೇ ಸತ್ತು ಹೋಗ್ತಾನೆ. ಇಷ್ಟು ಮಾತ್ರ ವರ ಕೊಡ್ತಾರೆ ಕಶ್ಯಪ ಪ್ರಜಾಪತಿಗೆ. ಅದೇ ಈ ಶಾಪ ಆದರೂ ಹೇಗೆ ಬಂತು, ಜಯ ವಿಜಯಗರ ಕಥೆ ಹೇಳೋಣ, ಅದು ಸ್ವಲ್ಪ ಚೆನ್ನಾಗಿದೆ. ವೈಕುಂಠ ವರ್ಣನ ಅದೆಲ್ಲ ಸುಂದರವಾಗಿದೆ, ವೈಕುಂಠ ಸನಕಾದಿಗಳದು ಒಂದೊಂದು ಒಂದೊಂದು ನೋಡಬೇಕು. ಆ ಘಟನೆಯಲ್ಲಿ ಆಗಿರುವ ಡೈಲಾಗ್ಗಳು, ಸಂಭಾಷಣಾ ಸನಕಾದಿಗಳು, ಜಯ ವಿಜಯರ ಮಾತುಗಳು, ಅದೆಲ್ಲ 15ನೇ ಅಧ್ಯಾಯದಿಂದ ಒಂದು ಅಧ್ಯಾಯ ಚೆನ್ನಾಗಿದೆ, ನಾಳೆ ನೋಡೋಣ. ವೈಕುಂಠ ವರ್ಣನ ಕೇಳತಕ್ಕದ್ದೇ, ಸುಂದರವಾಗಿದೆ, ಒಂದೊಂದು ನೋಡಿದರೆ ದಿವ್ಯ. ವೈಕುಂಠವೇನು ನಾವೇನು ಹೋಗಲ್ಲ, ಹೋಗ್ತೀವೋ ಅಲ್ಲವೋ ಗೊತ್ತಿಲ್ಲ, ಈ ಜನ್ಮ ಅಟ್ಲೀಸ್ಟ್ ವೈಕುಂಠ ವರ್ಣನ ಹೇಗಿದೆ ಅದಾದರೂ ಕೇಳೋಣ. ಈ ಪುಣ್ಯದಿಂದ ಆದರೆ ವೈಕುಂಠ ಬಂದರೆ ಒಳ್ಳೆಯದು. ಸನಕಾದಿಗಳ ಪ್ರಶಂಸ. ಆವಾಗ ಮತ್ತೆ ಹಿರಣ್ಯಾಕ್ಷ ನಿಜವಾದ ಯುದ್ಧ ಅನ್ನು ಸಾಯಿಸುವುದು ಎಲ್ಲ ಪೃಥ್ವಿ ಅದೆಲ್ಲ ಹೇಳ್ತೀವಿ. ಹಿರಣ್ಯಾಕ್ಷ ವಧ ಯಾವುದು, 6 ಅಧ್ಯಾಯಗಳ ಕಥಾ ನಾಳೆಯಿಂದ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.